ಪ್ರೀತಿಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಿಂದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭುಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರಿಯರೇ, ಇದು ಸುಂದರವಾದ ಒಂದು ಸಬ್ಬತ್ ದಿನ, ಅಂದರೆ ಕಥೋಲಿಕ ಧರ್ಮಸಭೆಯಲ್ಲಿ ನಮಗೆ ಭಾನುವಾರ ದಿನ, ಕರ್ತರ ದಿನ, ಪ್ರಭುವಿನ ದಿನ. ಪ್ರೀಸಲು ಆತನನ್ನ ಸ್ಮರಿಸಿ ಕೊಂಡಾಡುವಂತಹ ದಿನ. ಪ್ರತಿ ಭಾನುವಾರದಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಒಂದು ದಿನ ವಿಶ್ರಾಂತಿಯ ದಿನದಲ್ಲಿ ಎಲ್ಲರೂ ಸಮೂಹವಾಗಿ ಕುಟುಂಬವಾಗಿ ದೇವರ ಆಲಯವನ್ನು ಪ್ರವೇಶಿಸಿ ದೇವರು ಮಾಡಿದ ಮಹದುಪಕಾರಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಆರಾಧಿಸಿ ಮಹಿಮೆ ಪಡಿಸುವಂತಹ ಉನ್ನತವಾದಂತಹ ದಿನ ಪ್ರಭುವಿನ ದಿನ. ಪ್ರೀಸಲು ಪ್ರೀಸಲು ಭಾನುವಾರ ದಿನ ಪ್ರೀಸಲು. ಒಂದು ಹಾಡುಂಟು, ಕೇಳಿರ್ಬೋದು, ನನಗೆ ಗೊತ್ತಿಲ್ಲ. ಭಾನುವಾರ ಬಂತು ಎಂದರೆ ಎಂತ ಚಂದ ಕ್ರೈಸ್ತ ಭಕ್ತರೇ, ದೇವರನ್ನು ನಾವು ನೆನೆದರೆ ಇಲ್ಲ ನಮಗೆ ಕಷ್ಟ ತೊಂದರೆ. ಭಾನುವಾರ ಬಂತು ಎಂದರೆ ಎಂತ ಚಂದ ಕ್ರೈಸ್ತ ಭಕ್ತರೇ, ದೇವರನ್ನು ನಾವು ನೆನೆದರೆ ಇಲ್ಲ ನಮಗೆ ಕಷ್ಟ ತೊಂದರೆ. ಪ್ರೀಸಲು ಪ್ರೀಸಲು ಪ್ರೀಸಲು. ಭಾನುವಾರ ಬಂತು ಎಂದರೆ ಇಲ್ಲ ನಮಗೆ ಕಷ್ಟ ತೊಂದರೆ, ದೇವರನ್ನು ನಾವು ನೆನೆದರೆ, ಹೌದಲ್ಲ, ಇಲ್ಲ ನಮಗೆ ಕಷ್ಟ ತೊಂದರೆ. ದೇವರನ್ನು ನೆನೆಯುವಾಗ ನಮ್ಮ ಮುಂದೆ ಇರುವಂತಹ ಯಾವ ವಿಧವಾದ ಬೆಟ್ಟದಂತಹ ಸಮಸ್ಯೆಗಳಿರಬಹುದು ಅದು ನಮ್ಮಿಂದ ದೂರವಾಗುತ್ತದೆ. ಭಾನುವಾರ ನಮ್ಮೆಲ್ಲರನ್ನ ಒಂದಾಗಿ ಸೇರುವಂತಹ ಒಂದು ಸುಂದರ ಒಂದು ಸಮ್ಮಿಲನದ ದಿನವಾಗಿದೆ. ನಾವೆಲ್ಲರೂ ಸಾಮೂಹಿಕವಾಗಿ ಪ್ರಭುವನ್ನು ಆರಾಧಿಸುವಂತಹ ಮಕ್ಕಳಾಗಿದ್ದೇವೆ. ಪ್ರೀಸಲು ಹ್ಯಾಲೆಲೂಯ ಹ್ಯಾಲೆಲೂಯ. ಪ್ರಿಯರೇ, ನಾವು ನೋಡ್ತೇವೆ ಹಲವಾರು ಸಭೆಗಳಲ್ಲಿ ನಾವು ನೋಡ್ತೇವೆ ವಾರದಲ್ಲಿ ಒಂದು ದಿನ ಆರಾಧನೆಯನ್ನು ಮಾಡುವಂತದ್ದು. ಆದರೆ ಕಥೋಲಿಕ ಧರ್ಮಸಭೆಯಲ್ಲಿ ನಾವು ನೋಡುತ್ತೇವೆ ಪ್ರತಿ ದಿನವೂ ಕನಿಷ್ಠ 500,000 ಬಲಿ ಪೂಜೆಗಳು ಇಡೀ ವಿಶ್ವದಲ್ಲಿ. ಗಡಿಯಾರದ ಆ ಮುಳ್ಳು ಒಂದೊಂದು ಸೆಕೆಂಡ್ ಸಂಚರಿಸುವಾಗಲೂ ಮುಂದೋಗುವಾಗಲೂ ಒಂದೊಂದು ದೇಶದಲ್ಲಿಯೂ, ಒಂದೊಂದು ರಾಷ್ಟ್ರದಲ್ಲಿಯೂ, ರಾಜ್ಯದಲ್ಲಿಯೂ, ಜಿಲ್ಲೆಯಲ್ಲಿಯೂ, ತಾಲೂಕುಗಳಲ್ಲಿಯೂ, ಹೋಬಳಿಗಳಲ್ಲಿಯೂ, ಪ್ರತಿಯೊಂದು ದೇವಾಲಯದಲ್ಲಿಯೂ ಸಹ ಪವಿತ್ರ ಬಲಿಪೂಜೆ ನಡೆಯುತ್ತಲೇ ಇರುತ್ತದೆ. ಫುಲ್ ಸ್ಟಾಪ್ ಎಂಬುದೇನ ಬಲಿಪೂಜೆಗೆ 24 ಗಂಟೆಗಳ ಕಾಲ ಬಲಿಪೂಜೆ ನಡೆಯುತ್ತಾ ಇರುತ್ತದೆ. ಪ್ರೀಸಲು ಪ್ರೀಸಲು. ಪರಮ ಬಲಿ, ಪವಿತ್ರ ಬಲಿ, ಆ ಪ್ರಭುವಿನ ಯೇಸು ಬಲಿ. ಪ್ರೀಸಲು. ಇಂತಹ ಒಂದು ಆನಂದದಾಯಕವಾದಂತಹ, ಇಂತಹ ಒಂದು ವರಪ್ರಸಾದ ತುಂಬಿದಂತಹ ಒಂದು ಕೃಪೆಯ ದಿನವನ್ನ ನಾವು ಸ್ಮರಿಸುತ್ತೇವೆ ಈ ದಿನ. ಪ್ರೀಸಲು ಹ್ಯಾಲೆಲೂಯ ಹ್ಯಾಲೆಲೂಯ. ಪ್ರತಿ ದಿನದಲ್ಲಿ ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನ ಪೂಜಿಸಿ ಆತನೊಂದಿಗೆ ನಿತ್ಯ ಆನಂದಿಸಲು, ಆತನಿಂದ ನಾವು ನಿತ್ಯವೂ ನಮ್ಮ ಪಾಪದ ದೆಸೆಯಿಂದ ಪಶ್ಚಾತ್ತಾಪ ಪಡುತ್ತಾ ಪ್ರತಿ ದಿನದಲ್ಲಿಯೂ ಪ್ರತಿ ಪವಿತ್ರ ಬಲಿಪೂಜೆಯಲ್ಲಿಯೂ ಬೆಳಗಿನ ಜಾವದಲ್ಲಿ ಕಣ್ಣು ಬಿಡುವಾಗಲೇ ಪವಿತ್ರ ಬಲಿಪೂಜೆ ಆರಾಧನೆಯಲ್ಲಿ ಭಾಗವಹಿಸುವಾಗಲೇ ಸ್ವಾಮಿ ನನ್ನನ್ನು ಕ್ಷಮಿಸು ಎಂದು ನಾವು ಮಾಡಿದ ಪಾಪಗಳನ್ನ ಅರಿಕೆ ಮಾಡಿ ಕ್ಷಮೆಯಾಚಿಸುವಂತ ಒಂದು ಶ್ರೇಷ್ಠವಾದಂತಹ ಬಲಿಪೂಜೆಯಾಗಿದೆ ಪರಮ ಪವಿತ್ರ ಬಲಿಪೂಜೆ.
ತ್ರೇಕತ್ವ ದೇವರ ತ್ರೇಕ ದೇವರಲ್ಲಿ ಒಂದಾಗಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಎಂಬುದಾಗಿ ಪ್ರಾರಂಭವಾಗುವಂತಹ ದಿವ್ಯ ಬಲಿ ಪೂಜೆ, ಪ್ರಭುವಿನ ಪೂಜ್ಯ ಬಲಿಯರ್ಪಣೆಯ ಬಲಿ ಪೂಜೆ, ಪವಿತ್ರ ವಾಕ್ಯಗಳ ಬಲಿ ಪೂಜೆ, ಮಹೋನ್ನತ ದೇವನಿರುವಂತಹ ತಂದೆ ದೇವರನ್ನ ಪ್ರಭು ಯೇಸುವನ್ನ ಪವಿತ್ರಾತ್ಮರನ್ನ ಆರಾಧಿಸಿ ಸ್ತುತಿಸುವಂತಹ ಪವಿತ್ರ ಬಲಿ ಪೂಜೆ, ಪವಿತ್ರ ವಾಕ್ಯಗಳ ಮೂಲಕವಾಗಿ, ವಾಕ್ಯಗಳ ಉಲ್ಲೇಖಗಳ ಮೂಲಕವಾಗಿ, ಹಳೆಯ ಒಡಂಬಡಿಕೆಗಳು ಹೊಸ ಒಡಂಬಡಿಕೆಗಳ ಸಮ್ಮಿಲನದಲ್ಲಿ ಕೀರ್ತನೆಗಾರನ ನುಡಿಗಳಲ್ಲಿ ಕರ್ತನನ್ನ ಕರ್ತನ ವಾಕ್ಯಗಳನ್ನ ಪ್ರಭುವಿನ ವಾಕ್ಯಗಳನ್ನ ಆಲಿಸಿ ಧ್ಯಾನಿಸಿ ಪ್ರಭುವಿನ ಮಹತ್ವವನ್ನ ಅರಿಯುವಂತಹ ಪವಿತ್ರ ಬಲಿ ಪೂಜೆ. ಪ್ರಭುವಿನ ಶುಭ ಸಂದೇಶವನ್ನ ನಮ್ಮ ಹೃದಯದಲ್ಲಿ ಬಿತ್ತುವಂತಹ ಪವಿತ್ರ ಬಲಿ ಪೂಜೆ. ಹಲ್ಲೆಲೂಯಾ. ಈ ಬಲಿ ಪೂಜೆ ಎಲ್ಲಿ ಸಿಗುತ್ತದೆ? ಕಥೋಲಿಕ ಧರ್ಮ ಸಭೆಯಲ್ಲಿ ಮಾತ್ರ. ಆಬೇಲ್ ಅಬ್ರಹಾಮನ ಮೆಲ್ಕಿಸದೇಕನ ಬಲಿಯ ಬಲಿ ಪೂಜೆ. ಪವಿತ್ರ ಬಲಿಯಲ್ಲಿ ಗೋಧಿಯ ರೊಟ್ಟಿ, ಗೋಧಿ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಮಾನವ ದುಡಿತದ ಶ್ರಮದ ಮೂಲಕವಾಗಿ ಪವಿತ್ರ ಬಲಿಯಲ್ಲಿ ಸಮರ್ಪಿಸಲ್ಪಟ್ಟು ದ್ರಾಕ್ಷಾರಸು ಒಂದು ರೊಟ್ಟಿಯ ತುಂಡು ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತಹ ಪವಿತ್ರ ದಿವ್ಯ ಬಲಿ ಪೂಜೆ ಇಡೀ ವಿಶ್ವದ ಮನುಕುಲ ಜನಾಂಗಗಳಿಗೆ ಆಕರ್ಷಣೀಯವಾಗಿ ಪ್ರಭು ಯೇಸುವನ್ನೇ ಸಂಪೂರ್ಣವಾಗಿ ಪೂಜ್ಯ ಶರೀರ ರಕ್ತವಾಗಿ ಕಾಣುವಂತಹ ಕಂಡಂತ ಇತಿಹಾಸದ ಪುಟಗಳಲ್ಲಿ ಇಂದಿಗೂ ದೇಶ ವಿದೇಶಗಳಲ್ಲಿ ಸಾಂಕೇತಿಕವಾಗಿ ಪ್ರವೇಶವಾಗಿ ಇಂದು ಜೀವಂತವಾಗಿರುವ ಪೂಜ್ಯ ಪರಮ ಪ್ರಸಾದ ವಿಧಿಯ ಬಲಿ ಪೂಜೆ. ಪ್ರಭುಯೇಸು ವಾಕ್ಯವಾದರು, ವಾಕ್ಯವಾದವರು ಮಾಂಸವಾದರು, ಮಾಂಸವಾದವರನ್ನೇ ಭುಜಿಸುವಂತ ಪ್ರಭುಯೇಸುವನ್ನೇ ಭುಜಿಸುವಂತ ಪವಿತ್ರ ಬಲಿ ಪೂಜೆ. ದಿವ್ಯ ಬಲಿ ಪೂಜೆ, ಪಾಮರವಾದ ಬಲಿ ಪೂಜೆ, ಅಭಿಷೇಕ ತುಂಬಿದ ಬಲಿ ಪೂಜೆ, ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಪೂರ್ತೀಕರಿಸಿದಂತಹ ಪವಿತ್ರ ಬಲಿ ಪೂಜೆ. ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿರುವಂತಹ ಬಲಿ ಪೂಜೆ. ನೀವು ನರಪುತ್ರರ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವವಿರುವುದಿಲ್ಲ ಎಂದು ಹೇಳಿ ನಮಗೆ ವಾಗ್ದಾನವಾಗಿ ಪೂರ್ತೀಕರಿಸಿದಂತಹ ಬಲಿ ಪೂಜೆ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವುದರಲ್ಲಿ ನಿತ್ಯ ಜೀವ ಇರುತ್ತದೆ ಎಂದು ಹೇಳಿದಂತಹ ವಾಗ್ದಾನದ ಪವಿತ್ರ ಬಲಿ ಪೂಜೆ. ಕ್ರೈಸ್ತನು ನನ್ನನ್ನು ಭುಜಿಸುವನು ನನ್ನಿಂದಲೇ ಜೀವಿಸುತ್ತಾನೆ ಎಂಬ ವಾಕ್ಯವನ್ನು ಪೂರ್ತೀಕರಿಸಿದಂತಹ ಪವಿತ್ರ ಬಲಿ ಪೂಜೆ. ಹರಣೀಯ ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು. ನಿಮ್ಮ ಪೂರ್ವಜರು ಅನ್ನವನ್ನು ತಿಂದು ಸಾವಿಗೆ ತುತ್ತಾದರೂ ಇದು ಆಗಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು. ಏಕೆಂದರೆ ವಾಕ್ಯವೇ ಮಾಂಸವಾಯಿತು. ಪೂರ್ತೀಕರಣವಾದಂತಹ ಬಲಿ ಪೂಜೆ, ಪೂರ್ತೀಕರಿಸಲ್ಪಟ್ಟಂತಹ ಬಲಿ ಪೂಜೆ, ನಾನೇ ಜೀವದಾಯಕ ರೊಟ್ಟಿ ಎಂಬುದನ್ನು ಘೋಷಿಸಿದಂತಹ ಬಲಿ ಪೂಜೆ. ನನ್ನ ಬಳಿ ಬರುವವನಿಗೆ ಹಸಿವೇ ಇರದು ಎಂದೇಳಿ ತನ್ನನ್ನೇ ಸಮರ್ಪಿಸಿಕೊಳ್ಳುವಂತಹ ಪರಿಶುದ್ಧ ಯಜ್ಞವಾದ ಬಲಿ ಪೂಜೆ. ಇಂತಹ ಪರಮ ಪವಿತ್ರ ಬಲಿ ಪೂಜೆಯ ಸಂಸ್ಕಾರವನ್ನ ನಮಗೆ ಕಥೋಲಿಕ ಧರ್ಮ ಸಭೆಯಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ. ಸ್ವರ್ಗದಿಂದ ನಿಮಗೆ ರೊಟ್ಟಿಯನ್ನು ಕೊಟ್ಟವನು ಮೋಶೆಯಲ್ಲ, ನಿಮಗೆ ಸ್ವರ್ಗದಿಂದ ನಿಜವಾದ ರೊಟ್ಟಿಯನ್ನು ಕೊಡುವವನು ನನ್ನ ಪಿತನೇ. ಏಕೆಂದರೆ ಸ್ವರ್ಗದಿಂದ ಇಳಿದು ಬಂದು ಲೋಕಕ್ಕೆ ಸಜೀವವನ್ನೀಯು ಆತನೇ ದೇವರು ಕೊಡುವ ರೊಟ್ಟಿ. ಆಮೇನ್.
ಅಮೇನ್ ಅಮೇನ್. ಇಂತಹ ಒಂದು ಶ್ರೇಷ್ಠವಾದ ಬಲಿಪೂಜೆಯಲ್ಲಿ ನಾವು ಪಾಲ್ಗೊಳ್ಳುವಂತದ್ದೇ ಆಗಿದೆ ಈ ಬಲಿಪೂಜೆ. ಪ್ರಿಯ ಸಹೋದರನೇ ಸಹೋದರಿಯೇ, ಇಂತಹ ಒಂದು ಶ್ರೇಷ್ಠವಾದ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಬಲಿಪೂಜೆಯ ಬಗ್ಗೆ ಹೇಳಲಿಕ್ಕೆ ತುಂಬಾ ಉಂಟು. ಇನ್ನೊಂದು ದಿನ ಬಲಿಪೂಜೆಯನ್ನು ಮಾತ್ರ ನಾವು ಧ್ಯಾನಿಸೋಣ. ಹೀಗೆ ಭಾನುವಾರ ಬಂತು ಎಂದರೆ ಎಂತ ಚಂದ ಕ್ರೈಸ್ತ ಭಕ್ತರೇ, ದೇವರನ್ನು ನಾವು ನೆನೆದರೆ ಇಲ್ಲ ನಮಗೆ ಕಷ್ಟ ತೊಂದರೆ. ಎಷ್ಟು ಸುಂದರವಾದಂತಹ ಹಾಡು. ಆದರೆ ಇವತ್ತು ನಾವು ನೋಡಿದ್ರೆ ವಿಸ್ಮಯ. ಆದಿ ಧರ್ಮಸಭೆಯಿಂದ ಕಥನಿಕ ಧರ್ಮಸಭೆಯಲ್ಲಿ 2000 ವರ್ಷಗಳು 2019 ವರ್ಷಗಳನ್ನಾದ ನಂತರ ಪವಿತ್ರ ಬಲಿ ಪೂಜೆ ಉಗಮವಾದಂತಹ ದಿನಗಳು ಕಳೆದು 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 ಮುಂದೂಡುತ್ತಿರುವಂತಹ ಈ ದಿನಗಳಲ್ಲಿ ನಾವು ನೋಡ್ತೇವೆ ಭಾನುವಾರ ಬಂತು ಎಂದರೆ ಏನು, ಭಾನುವಾರ ಬಂತು ಎಂದರೆ ಎಂತ ಚಂದ ಕ್ರೈಸ್ತ ಭಕ್ತರೇ, ಭಾನುವಾರ ನಾವು ನೆನೆದರೆ ಕೈಯಲ್ಲೆಲ್ಲ ಬಾಟ್ಲಿ ತುಂದರೆ. ಭಾನುವಾರ ಬಂದ್ರೆ ಗಮ್ಮತ್ತಿ, ಸಂಡೇ ಹಾಲಿಡೇ ಕ್ರೈಸ್ತರಿಗೆ, ಬೇರೆಯವರಿಗೆ ನಾವು ಹೇಳಬಾರದು. ನಮ್ಮ ಕ್ರಿಸ್ತನನ್ನು ವಿಶ್ವಾಸಿಸುವ ಬಗ್ಗೆ ಮಾತ್ರ ನಾವು ಮಾತನಾಡಬೇಕು. ಭಾನುವಾರ ಬಂದ್ರೆ ಒಳ್ಳೆ ಫಸ್ಟ್ ಕ್ಲಾಸ್ ಅಪ್ಪ, ಒಳ್ಳೆ ಚೆನ್ನಾಗಿ ಚಿಕನ್ ತಂದು, ಮಟನ್ ತಂದು, ಬೀಫ್ ತಂದು, ಪೋರ್ಕ್ ತಂದು, ಒಳ್ಳೆ ಎಣ್ಣೆ ತಂದು, ಒಳ್ಳೆ ಗಮ್ಮತ್ ಮಾಡಿ ಕುಡಿದು ಮಜಾ ಮಾಡಿ. ಒಂದೇ ದಿನ ಫರೆಸ್ಟ್ ಗಮ್ಮತ್ ಮಾಡಬೇಕು. ಪೂಜೆನ ಏನ್ ಮನೇಲಿ ಪೂಜೆ ನೋಡಿದ್ರೆ ಆಯ್ತು, ಟಿವಿ ಇದೆ ಟಿವಿ ಪೂಜೆ ನೋಡಿದ್ರೆ ಆಯ್ತು, ಅದೇನು ಪಾಜೆ ಮನೇಲೇ ಹೆಂಡತಿ ನೀನು ಹೋಗು, ಏ ಮಕ್ಳು ನೀವು ಹೋಗಿ ಪ್ರೀಸಲು ಪ್ರೀಸಲು. ಇವತ್ತು ತಾಯಿಯಂದ್ರಿಗೂ ಸಹ ಪೂಜೆ ಇಲ್ಲ. ಅದಕ್ಕೆ ನೋಡಿ ಇವತ್ತು ಇನ್ನೊಂದು ವಿಚಿತ್ರ ವಿಚಿತ್ರ ಎಂತ ಗೊತ್ತಾ, ಭಾನುವಾರ ಪೂಜೆ ಶನಿವಾರ. ದೇವರಿಗೆ ಗೊತ್ತು ಇದು ಕಥೋಲಿಕ ಧರ್ಮಸಭೆಯಲ್ಲಿ ಇಲ್ಲ, ಇದು ಕಡ್ಡಾಯ ಕಥೋಲಿಕ ಧರ್ಮಸಭೆಯಲ್ಲಿ ಇಲ್ಲ. ಆದರೆ ಭಾನುವಾರ ಬಲಿಪೂಜೆ ಹೇಗೆ ಶನಿವಾರ ಕೊಡ್ಲಿಕ್ಕೆ ಸಾಧ್ಯ? ನಾಳೆ ಸತ್ತೋಗ್ರಿ, ಇವತ್ತೇ ಸತ್ತೋಗ್ಲಿ, ಒಪ್ಕೊಳ್ತೀರಾ? ನಾಳೆ ಫ್ಲೈಟ್ ಗೆ ಹೋಗ್ಬೇಕು, ನಾಳೆ ಟಿಕೆಟ್ ಇದೆ ಫ್ಲೈಟ್, ಇವತ್ತೇ ಹೋಗ್ಬಿಡಿ, ಹೋಗ್ತೀರಾ? ಪ್ಲೀಸ್ ಹರನೀಯ. ನಾಳೆ ಊಟ ಮಾಡೋಣ, ಇವತ್ತೇ ಮಾಡ್ಬಿಡಿ, ಆಗ್ತದ? ನಾಳೆ ಮದುವೆ ಮಾಡ್ಬೇಕು, ಇವತ್ತೇ ಮಾಡ್ಬಿಡಿ, ಆಗ್ತದ? ಹರನೀಯ. ಹಾ, ನಾಳೆ ಸಂಡೇ ಗಮ್ಮತ್ ಮಾಡ್ಬೇಕು. ಅದರಿಂದ ಶನಿವಾರ ಬಲಿಪೂಜೆ, ಭಾನುವಾರ ಬಲಿಪೂಜೆ. ಶನಿವಾರ ಹೋಗ್ಬಿಟ್ರೆ ಸಾಕು ಬಲಿಪೂಜೆಗೆ, ಇನ್ನು ಭಾನುವಾರ ಎಲ್ಲ ಗಮ್ಮತ್ತು ತಿಂದು ಕುಡಿದು ಮಜಾ ಮಾಡಿ. ಕೆಲವರು ಕೆಲವರಲ್ಲ ಕೆಲವರೆಲ್ಲ ಬಲಿಪೂಜೆಗೆ ಬರ್ತಾರೆ. ವಿಶ್ವಾಸಿಗಳು ಬಲಿಪೂಜೆ ತಪ್ಪುದಿಲ್ಲ. ಪ್ರೀಸಲು ಪ್ರಿಯರೇ, ಭಾನುವಾರದ ಬಲಿಪೂಜೆ, ವಾರಕ್ಕೆ ಒಮ್ಮೆ ಆದರೂ ಕಟ್ಟಳೆಯ ಬಲಿಪೂಜೆಯಲ್ಲಿ ಭಾಗವಹಿಸುವುದಾಗಿ ಧರ್ಮಸಭೆಯ 6 ಕಟ್ಟಳೆಗಳಲ್ಲಿ 1 ಕಟ್ಟಳೆ ಹೇಳುತ್ತದೆ. ಪ್ರೀಸರು ಇಂತಹ ಒಂದು ಶ್ರೇಷ್ಠವಾದಂತಹ ಈ ಬಲಿಪೂಜೆಯ ಸ್ಮರಣೆ ನಮ್ಮ ಜೀವನದಲ್ಲಿ ಇರಬೇಕು. ಇಡೀ ವಿಶ್ವದಲ್ಲಿ ಎಲ್ಲಾ ಪ್ರಾರ್ಥನೆಗಿಂತ ಶ್ರೇಷ್ಠವಾದದ್ದು ಪವಿತ್ರ ಬಲಿಪೂಜೆ. ಎಲ್ಲ ಪ್ರಾರ್ಥನೆಗಳಿಗಿಂತ ಅತಿ ಶ್ರೇಷ್ಠವಾದದ್ದು, ಬೆಲೆಯುಳ್ಳದ್ದು, ಬೆಲೆ ಕಟ್ಟಲಾಗದಂತದ್ದು ಪವಿತ್ರ ಬಲಿಪೂಜೆ. ಈ ಪವಿತ್ರ ಬಲಿಪೂಜೆ ಮುಂದೆ ಯಾವ ಪ್ರಾರ್ಥನೆಯೂ ಇಲ್ಲ, ಯಾವ ಪ್ರಾರ್ಥನೆಯೂ ಇಲ್ಲ. ಯಾಕೆಂದ್ರೆ ಅದು ಅಷ್ಟು ಶ್ರೇಷ್ಠವಾದದ್ದು. ಪ್ರಭು ಯೇಸುವೇ ತಮ್ಮನ್ನು ಸಮರ್ಪಿಸಿಕೊಳ್ಳುವಂತದ್ದನ್ನ ಸ್ಮರಿಸುವಂತದ್ದು, ಪ್ರಭು ಯೇಸು ಮಾಡಿದ್ದನ್ನ ನಾವು ಮಾಡುವಂತದ್ದು. ಪ್ರಭು ಯೇಸು ಯೋಹಾನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ 25ನೇ ವಾಕ್ಯಗಳಿಂದ 59ನೇ ವಾಕ್ಯಗಳ ತನಕ ಹೇಳುವಂತದ್ದನ್ನ ಪೂರ್ತೀಕರಿಸುವಂತದ್ದು. ಇದು ಬೇರೆ ಯಾವ ಸಭೆಯಲ್ಲಿಯೂ ಯೋಹಾನ ಶುಭ ಸಂದೇಶ 6ನೇ ಅಧ್ಯಾಯನ ಕುರಿತು ಯಾರು ಮಾತಾಡೋದಿಲ್ಲ. ಎಲ್ಲಾದ್ರೂ ಕೇಳಿದಿರಾ ಯೋಹಾನ ಶುಭ ಸಂದೇಶ 6ನೇ ಅಧ್ಯಾಯನ ಬಗ್ಗೆ ಮಾತಾಡಿದೆ ಅಂದ್ರೆ ಕೇಳಿದಿರಾ? ಖಂಡಿತವಾಗಿ ಕೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರೀಸಲು ಹ್ಯಾಲನೀಯ 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 ಹ್ಯಾಲನೀಯ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ,
ದೇವರ ವಾಕ್ಯ ಶಕ್ತವಾದಂತ ವಾಕ್ಯ, ಸತ್ಯವಾದಂತಹ ವಾಕ್ಯ. ಆ ವಾಕ್ಯದಲ್ಲಿ ನಾವು ವಿಶ್ವಾಸಿಸಬೇಕು, ಆ ವಾಕ್ಯವನ್ನ ನಾವು ಗೌರವಿಸಬೇಕು, ಆ ವಾಕ್ಯವನ್ನ ನಾವು ಪ್ರೀತಿಸಬೇಕು, ಆ ವಾಕ್ಯದಲ್ಲಿ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳಬೇಕು. ಪ್ರೈಸ್ ದ ಲಾರ್ಡ್ ಹ್ಯಾಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿ, ನಾವು ಧ್ಯಾನಿಸಬೇಕು, ದೇವರಲ್ಲಿ ವಿಶ್ವಾಸ ಇರಬೇಕು, ದೇವರಲ್ಲಿ ನಾವು ಅಚಿರವಾದ ನಂಬಿಕೆಯನ್ನಿಡಬೇಕು. ಯಾಕೆಂದರೆ ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಯೇಸುಸ್ವಾಮಿ ಯೋಹಾನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಸ್ವರ್ಗ 52ನೇ ವಾಕ್ಯದಲ್ಲಿ, ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ, ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರು ಸಾವಿಗೆ ತುತ್ತಾದರೂ ಇದಾಗಲ್ಲ, ಈ ರೊಟ್ಟಿಯನ್ನು ತಿನ್ನುವರು ಚಿರಕಾಲ ಬಾಳುವನು ಎಂದು ಹೇಳಿದರು. ನನ್ನನ್ನು ಭುಜಿಸುವನು ನನ್ನಿಂದಲೇ ಜೀವಿಸುತ್ತಾನೆ ಎಂಬುದಾಗಿ ಹೇಳಿದರು. ಕಫಾರ್ನೋಮಿನ ಪ್ರಾರ್ಥನಾ ಮಂದಿರದಲ್ಲಿ ಯೇಸುಸ್ವಾಮಿ ಬೋಧನೆ ಮಾಡುತ್ತಿದ್ದಾಗ ಹೇಳಿದಂತಹ ಮಾತಿದು. ಯಾವಾಗ ಯೇಸುಸ್ವಾಮಿ ನನ್ನನ್ನು ಭುಜಿಸುವನು ನನ್ನಿಂದಲೇ ಜೀವಿಸುತ್ತಾನೆ ಎಂಬುದಾಗಿ ತನ್ನನ್ನು ಕುರಿತು ಹೇಳಿದರೋ, ಈ ರೊಟ್ಟಿಯನ್ನು ತಿನ್ನುವನು ಚಿರಕಾಲ ಬಾಳುವನು ಎಂದು ಹೇಳಿದರೋ, ಆ ಕ್ಷಣ ಏನು ಸಂಭವಿಸಿತು? ಯೇಸುಸ್ವಾಮಿಗೆ ಅನೇಕ ಜನ ಶಿಷ್ಯರಿದ್ದರು, ಅನೇಕ ಜನ ಹಿಂಬಾಲಕರಿದ್ದರು. 60ನೇ ವಾಕ್ಯ ನೋಡಿ, ಯೇಸುಸ್ವಾಮಿ ಹಿಂಬಾಲಕರಲ್ಲಿ ಹಲವರು ಇವು ಕಟುವಾದ ಮಾತುಗಳನ್ನು ಇವನ್ನು ಕೇಳುವವರು ಯಾರು ಎಂದು ಮಾತನಾಡಿಕೊಂಡರು, ಗೊಣಗುಟ್ಟಿದರು. ಯಾವಾಗ ಯೇಸುಸ್ವಾಮಿ ಈ ವಾಕ್ಯವನ್ನು ಹೇಳಿದರು, ನಾನೇ ಜೀವದಾಯಕ ರೊಟ್ಟಿ ಎಂಬುದಾಗಿ ಹೇಳಿದರು, ನನ್ನ ಮಾಂಸವನ್ನ ತಿನ್ನದೆ ಆತ ರಕ್ತವನ್ನು ಕುಡಿಯದೆ ಹೋದರೆ ಅವನಲ್ಲಿ ಜೀವ ಇರುವುದಿಲ್ಲ ಎಂಬುದಾಗಿ ಹೇಳಿದರು. ನಾನೇ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಎಂದು ಯೇಸುಸ್ವಾಮಿ ಯಾವಾಗ ಹೇಳಿದರು? ಹೇಳಿದ ತಕ್ಷಣ ನಾವು ನೋಡ್ತೇವೆ ಯೋಹಾನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ 66ನೇ ವಾಕ್ಯದಲ್ಲಿ, ಅಂದಿನಿಂದ ಯೇಸುಸ್ವಾಮಿಯ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನೇ ಬಿಟ್ಟು ಹೋದರು, ಹೋದವರು ಹಿಂತಿರುಗಿ ಬರಲೇ ಇಲ್ಲ. ಅಂದಿನಿಂದ ಯೇಸುಸ್ವಾಮಿಯ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸ ಬಿಟ್ಟು ಹೋದರು, ಹೋದವರು ಹಿಂತಿರುಗಿ ಬರಲೇ ಇಲ್ಲ. ಅವತ್ತೇ ಯೇಸುಸ್ವಾಮಿ ನನ್ನನ್ನು ಭುಜಿಸುವನು ನನ್ನಿಂದಲೇ ಜೀವಿಸುವನು, ನಾನೇ ನಿಜವಾದ ರೊಟ್ಟಿ, ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ, ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಯಾವಾಗ ತನ್ನನ್ನೇ ಕುರಿತು ಯೇಸುಸ್ವಾಮಿ ಹೇಳುವಾಗಲೇ ಯೇಸುಸ್ವಾಮಿ ಜೊತೆಗಿದ್ದಂತ ಹಲವಾರು ಹಿಂಬಾಲಕರು ಬಿಟ್ಟು ಹೋದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಯೋಹಾನನ ಶುಭ ಸಂದೇಶದಲ್ಲಿ. ಹಾಗೆ ಅವತ್ತೇ ಯೇಸುಸ್ವಾಮಿನ ಬಿಟ್ಟು ಹೋದ್ರು ಅಂತ ಹೇಳಿದಾಗ ಇವತ್ತು ಬಿಟ್ಟು ಹೋಗದೆ ಇರ್ತಾರ? ಇವತ್ತಿಗೂ ನೋಡಿ ಎಷ್ಟೋ ಜನರಿಗೆ ಪರಮಪ್ರಸಾದ ಮೇಲೆ ನಂಬಿಕೆ ಇಲ್ಲ, ಬಲಿಪೂಜೆ ಮೇಲೆ ನಂಬಿಕೆ ಇಲ್ಲ. ಕಾರಣ ಏನು? ಅವತ್ತೇ ಯೇಸುಸ್ವಾಮಿ ಹೇಳಿದಾಗ ಬಿಟ್ಟು ಹೋಗ್ಬಿಟ್ರು, ಮತ್ತೆ ಬರಲೇ ಇಲ್ಲ. ಹಾಗೆ ಇವತ್ತು ಸಹ ಸಭೆಯಿಂದ ಬೇರೆ ಸಭೆಗಳಲ್ಲಿ ಹೋಗಿ ಇದ್ದಾರೆ, ಬಿಟ್ಟು ಹೋಗಿದ್ದಾರೆ, ಅವ್ರು ಬರೋದೇನೋ, ಬರಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸತ್ಯ ಅವರ ಕಣ್ಣುಗಳು ತೆರೆದಿಲ್ಲ, ಯಾಕಂದ್ರೆ ವಾಕ್ಯವನ್ನು ಅವ್ರು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಅಷ್ಟೇ. ಅವತ್ತೇ ಬರದೇ ಇರೋರು, ಅವತ್ತೇ ಹೋದವರು, ಯೇಸುಸ್ವಾಮಿ ಮಾತನ್ನೇ ಕೇಳಿ ಬಿಟ್ಟು ಹೋದವರು, ಇವತ್ತು ಯೇಸುಸ್ವಾಮಿ ರೊಟ್ಟಿ ಇದೆ, ಯೇಸುಸ್ವಾಮಿ ನಿಜವಾಗಿ ಶರೀರವಾಗಿದ್ದಾರೆ, ಯೇಸುಸ್ವಾಮಿ ಶರೀರವನ್ನು ನಾವು ಪವಿತ್ರ ಬಲಿ ಪೂಜೆಯಲ್ಲಿ ಪೂಜಿಸುತ್ತೇವೆ, ಯೇಸುಸ್ವಾಮಿಯ ರಕ್ತವನ್ನು ಪವಿತ್ರ ಬಲಿ ಪೂಜೆಯಲ್ಲಿ ನಾವು ಕುಡಿತೇವೆ ಎಂದು ಹೇಳುವವರ ಹಿಂಬಾಲಿಸಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸುಸ್ವಾಮಿ ಹೇಳಿದಾಗಲೇ ಬರಲಿಲ್ಲ, ತೋರಿಸಿ ಇವರಿಗೆ ಕೊಡಿ. ಯಾರಾದರೂ ಪರಪ್ರಸಾದ ಬಗ್ಗೆ ವಾದ ವಿವಾದ ಮಾಡಿದ್ರೆ ಇದನ್ನು ಕೊಡಿ ವಾಕ್ಯವನ್ನು. ಯೇಸುಸ್ವಾಮಿ ಇರ್ಬೇಕಾದ್ರೆ ಬಿಟ್ಟು ಹೋಗ್ಬಿಟ್ರು, ವಾದ ವಿವಾದ ಮಾಡಿ. ಇಂತ ಗ್ರೂಪ್ಗೆ ಸೇರಿದವರು ಇವತ್ತಿಗೂ ಸಹ ಈ ಲೋಕದಲ್ಲಿ ಇದ್ದಾರೆ. ಇಂತಹ ಒಂದು ಗ್ರೂಪ್ಗಳಿಗೆ ಸೇರಿದವರು ಇಂದಿಗೂ ಸಹ ಈ ಲೋಕದಲ್ಲಿ ಇದ್ದಾರೆ. ಇದ್ದವರಲ್ಲಿ ಯೇಸುಸ್ವಾಮಿಯನ್ನು ಶರೀರವನ್ನು ಭುಜಿಸಿ ರಕ್ತವನ್ನು ಕುಡಿದು ಜೀವದಾಯಕ ರೊಟ್ಟಿಯನ್ನು ಅನುಭವಿಸುವರೆಲ್ಲರೂ ಕೊಳ್ಳೆ ಹೊಡಿತಾ ಇದ್ದಾರೆ, ತಪ್ಪಾದ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಜ್ಞಾನವಿರುವವರು ಅರ್ಥ ಮಾಡಿಕೊಳ್ಳಿ, ನಮಗೆ ತರ್ಕ ಬೇಡ, ವಾದ ವಿವಾದ ಬೇಡ. ಅದಕ್ಕೆ ನೋಡಿ ಯೆಶಾಯನ ಪುಸ್ತಕದಲ್ಲಿ 35ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸಿಯೋನಿಗೆ ಸಿಗುವ ಸೌಭಾಗ್ಯ, ಆನಂದಿಸಲಿ ಅರಣ್ಯವು ಮರುಭೂಮಿಯು ಹೂಗಳಂತೆ ಅರಳಿ ಹರ್ಷಿಸಲಿ ಒಡನೆಲವು.
ಉಲ್ಲಾಸಿಸಲಿ ಅದು ಉಲುಸಾಗಿ ಹೂ ಬಿಟ್ಟು ಹೌದು ಸಂತಸ ಸಂಗೀತ ಹಾಡುವಷ್ಟು ದೊರಕಲಿ ಅದಕ್ಕೆ ಲೆಬಾನೋನಿನ ಮಹಿಮೆಯು ಕಾರ್ಮೇಲಿನ ಮತ್ತು ಶಾರೋನಿನ ವೈಭವವು ಕಾಣುವು ಸರ್ವೇಶ್ವರನ ಮಹಿಮೆಯನ್ನು ನೋಡುವು ಇವೆಲ್ಲ ನಮ್ಮ ದೇವರ ವೈಭವವನ್ನು ಇಸ್ರೋ ಜಲ್ಲು ಬಿದ್ದ ಕೈಗಳನ್ನು ಬಲಗೊಳಿಸಲಿ ನಡುಗುವ ಕಾಲುಗಳನ್ನು ದೃಢಗೊಳಿಸಲಿ ಚಂಚಲ ಹಿರಿಯರಿಗೆ ಹೀಗೆಂದು ಹೇಳಿ ಭಯಪಡಬೇಡಿ ಎದೆಗುಂದಬೇಡಿ ಬರುವನು ಆ ದೇವನು ಮುಯ್ಯ ತೀರಿಸಲು ಬರುವನು ಆ ದೇವನು ಪ್ರತೀಕಾರ ಬೆಸಗಲು ತಾನೇ ಬರುವನು ನಿಮ್ಮನ್ನು ರಕ್ಷಿಸಲು ಅಮೇನ್ ಅಮೇನ್ ಕ್ರೈಸ್ತರೋ ಕ್ರೈಸ್ತರೋ ಹ್ಯಾಲಲೂಯ 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 ಯಾರವನು ಮೆಸ್ಸಾಯ ಯಾರವನು ಎಮ್ಮಾನುವೆಲ್ ಯಾರವನು ಜೀವದಾಯಕ ರೊಟ್ಟಿಯಾಗಿರುವ ರಕ್ಷಕರಾಗಿರುವ ಪ್ರಭು ಯೇಸುವೇ ಅವನು ಇದಕ್ಕಿಂತ ಬೇಕಾ ಬೈಬಲ್ ಪವಿತ್ರ ಗ್ರಂಥ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದಲ್ಲ ಶ್ರೀಗ್ರಂಥ ಹೇಳ್ತಾ ಇರೋದು ಪ್ರಿಯರೇ ವಾಕ್ಯ ವಾಕ್ಯ ತಪ್ಪಿಸಿಕೊಳ್ಳುವಾಗಿಲ್ಲ ಏಕ್ಮಾತ್ ಕೂಡ ಇವನನ್ನ ಹಿಂಬಾಲಿಸುವವನಿಗೆ ಇವನನ್ನ ಪ್ರೀತಿಸುವವನಿಗೆ ಇವನ ವಾಕ್ಯಕ್ಕೆ ಕಿವಿಗೊಡುವವನಿಗೆ ಇವನು ಹೇಳಿದಂತೆ ಮಾಡುವವನಿಗೆ ಯೋಹಾನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಏನು ಹೇಳಿದರೋ ಅದನ್ನ ಮಾಡುವವನಿಗೆ ಏನು ಸಂಭವಿಸುವುದು ಕುರುಡರ ಕಣ್ಣು ಕಾಣುವುದಾಗ ಕಿವುಡರ ಕಿವಿ ತೆರೆಯುವುದಾಗ ಜಿಗಿಯುವನು ಕುಂಟನು ಜಿಂಕಿಯಂತೆ ಆಡುವುದು ಮೂಕನ ನಾಲಿಗೆ ಹರ್ಷಗೀತೆ ಒರತೆಗಳು ಒಡೆಯುವ ಅರಣ್ಯದಲ್ಲಿ ನದಿಗಳು ಹುಟ್ಟಿ ಹರಿಯುವು ಒಳನೆಲದಲ್ಲಿ ಪ್ರಿಯ ಸಹೋದರನೇ ಸಹೋದರಿಯೇ ವಾಕ್ಯಕ್ಕೆ ಜೀವ ಉಂಟು ವಾಕ್ಯಕ್ಕೆ ಜೀವ ಉಂಟು ಅದು ರಾಜ್ಯ ಮಾರ್ಗವನ್ನು ತೆರೆದುಕೊಡುವಂಥದ್ದು ಪವಿತ್ರ ಮಾರ್ಗವನ್ನು ತೋರಿಸುವಂಥದ್ದು ಪಾಪಾತ್ಮನನ್ನ ಎಚ್ಚರಿಸುವಂಥದ್ದು ದಾರಿ ತಪ್ಪಿದವನನ್ನ ಮೂಢತನದಲ್ಲಿರುವವರನ್ನ ತನ್ನಡೆಗೆ ಸೆಳೆಯುವಂಥದ್ದು ಯಾರು ಈತನನ್ನ ಹಿಂಬಾಲಿಸುತ್ತಾರೋ ಹಿಂದಿರುಗುವರು ಸರ್ವೇಶ್ವರಿಂದ ವಿಮೋಚನೆ ಪಡೆದವರು ಪಾಪ ಜೀವನದಿಂದಲೋ ಕೆಟ್ಟ ಜೀವನದಿಂದಲೋ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇರುವಂತ ಎಲ್ಲ ಜೀವನದಿಂದ ಹಿಂದಿರುಗುತ್ತಾರೆ ಯಾವಾಗ ಪ್ರಭುಯೇಸುವನ ಭುಜಿಸುವಾಗ ಪ್ರಭುಯೇಸುವನ ಭುಜಿಸಿ ಆತನ ರಕ್ತವನ್ನು ಕುಡಿಯುವಾಗ ಅವನೇ ಜೀವದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಎಂದು ವಿಶ್ವಾಸಿಸುವಾಗ ಜಯಕಾರದೊಂದಿಗೆ ಸಿಯೋನನ್ನು ಸೇರುವರು ನಿತ್ಯಾನಂದ ಸುಖವಿರುವುದು ಕಿರೀಟಪ್ರದವಾಗಿ ಸಿಗುವುದವರಿಗೆ ಹರ್ಷಾನಂದದ ಸರಿ ತೊಲಗುವುದು ದುಃಖ ದುಗುಡಗಳ ಕಹಿ ಪ್ರೀಸರು ಯಾರಿಗೆ ಯಾರಿಗೆ ಆತನ ಮಾಂಸವನ್ನು ಭುಜಿಸಿ ಆತನ ರಕ್ತವನ್ನ ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವವಿರುವುದಿಲ್ಲ ಜೀವವಿರುವುದಿಲ್ಲ ಕ್ರೈಸ್ತರೋ ಕ್ರೈಸ್ತರೋ ಹಾಲೆಲೂಯ ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 53ನೇ ವಾಕ್ಯ ಪ್ರಶ್ನೆ ಇದೆಯಾ ಈ ವಾಕ್ಯಕ್ಕೆ ಪ್ರಶ್ನೆ ಇದೆಯಾ ಯಾರತ್ತಾದ್ರು ಸಿಕ್ಕಬಹುದು ಹುಡುಕ್ಬಹುದು ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಹಾಕಿ ಹುಡುಕಿದ್ರು ಸಿಕ್ಕೋದಿಲ್ಲ ಯಾಕಂದ್ರೆ ಇದು ಸ್ವತಃ ಯೇಸು ಸ್ವಾಮಿ ನುಡಿದಿರುವಂತಹ ಮಾತುಗಳು ಯೇಸುಸ್ವಾಮಿಯ ಸ್ವತಃ ನುಡಿದಂತಹ ವಾಕ್ಯಗಳು ನನ್ನಲ್ಲಿ ಬರುವವನನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ ಯಾವುದಕ್ಕೆ ತನ್ನನ್ನು ಪೂಜಿಸುವುದಕ್ಕಾಗಿ ತನ್ನನ್ನು ಕುಡಿಯುವುದಕ್ಕಾಗಿ ಆತನಲ್ಲಿಗೆ ಹೋಗುವನನ್ನು ಯಾರು ತಳ್ಳಿ ಬಿಡಿದ್ರೆ ಆದರೆ ಇವತ್ತು ಏನ್ ಮಾಡ್ತಾ ಇದ್ದಾರೆ ಆತನನ್ನು ಪೂಜಿಸಲು ಆತನನ್ನು ಕುಡಿಯಲು ಆತನೊಂದಿಗೆ ನಿತ್ಯ ಜೀವನ ಪಡೆಯಲು ಹೋಗುವವರನ್ನ ಕಾಲಿಡಿದು ಹಿಡಿಯುತ್ತಾ ಇದ್ದಾರೆ ನೀನ್ ಯಾಕೆ ಹೋಗ್ತೀಯಾ ಕೇಳುವವನು ಅವಿವೇಕಿಯೋ ವಿವೇಕಿಯೋ ವಿಶ್ವಾಸಿಯೋ ಅವಿಶ್ವಾಸಿ ಎಂಬುದನ್ನ ಅವರೇ ತಿಳಿದುಕೊಳ್ಳಬೇಕು ಅವರೇ ತೀರ್ಮಾನಿಸಿಕೊಳ್ಳಬೇಕು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯವನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 43ನೇ ವಾಕ್ಯದಲ್ಲಿ ಸಾರಿ ಕ್ಷಮಿಸಿ 45ನೇ ವಾಕ್ಯದಲ್ಲಿ ಪಿತನಿಗೆ ಕಿವಿಗೊಟ್ಟು ಅವರಿಂದಲೇ ಕಳುಹಿಸಿಕೊಂಡ ಪ್ರತಿಯೊಬ್ಬನು ನನ್ನ ಬಳಿಗೆ ಬರುತ್ತಾನೆ
ಕರ್ತನಿಗೆ ಕಿವಿಗೊಟ್ಟು ಅವರಿಂದಲೇ ಕಲಿತುಕೊಂಡ ಪ್ರತಿಯೊಬ್ಬನು ಅವರಿಂದಲೇ ಕಲಿತುಕೊಂಡ ಇವನೇ ನನ್ನ ಮಗನು ಇವನೇ ನನ್ನ ನಿಮ್ಮ ಪಾಪ ವಿಮೋಚಕ ಎಂದು ಅರಿತುಕೊಂಡವನು ನನ್ನ ಬಳಿಗೆ ಬರುತ್ತಾನೆ. ವಿಶ್ವಾಸವುಳ್ಳವನಲ್ಲಿ ನಿತ್ಯ ಜೀವ ಇದೆ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಜೀವದಾಯಕ ರೊಟ್ಟಿಯು ನಾನೇ. ಈ ಜೀವದಾಯಕ ರೊಟ್ಟಿಯನ್ನ ಹಿಂಬಾಲಿಸಿ ನಾವು ಪವಿತ್ರ ಬಲಿ ಪೂಜೆಗೆ ಹೋಗ್ತಾ ಇದ್ದೇವೆ. ಆತನ ಶರೀರದಲ್ಲಿ ರಕ್ತದಲ್ಲಿ ಒಂದಾಗಲು ಹರ್ಷಾನಂದವನ್ನು ಅನುಭವಿಸಲು ದುಃಖ ದುಗುಡ ಕಹಿಗಳಿಂದ ನಾವು ದೂರ ಆಗಲು ಪ್ರೀತಿಸಲು ಪ್ರೀತಿಸಲು ಹ್ಯಾಲನೀಯ 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 ಹ್ಯಾಲನೀಯ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಜೀವದಾಯಕ ರೊಟ್ಟಿ ಪ್ರಭು ಯೇಸು. ಈ ಆಗಮನ ಕಾಲದಲ್ಲಿ ಇಗುವ ಸ್ವರ್ಗದಿಂದ ಆ ಸ್ವರ್ಗದಿಂದ ಇಳಿದು ಬರುತ್ತಾ ಇದೆ ಜೀವದಾಯಕ ರೊಟ್ಟಿ. ಸ್ವರ್ಗದಿಂದ ಇಳಿದು ಬರುತ್ತಾ ಇದೆ ಜೀವದಾಯಕ ರೊಟ್ಟಿ. ಆ ಸ್ವರ್ಗದಿಂದ ಇಳಿದು ಬರುತ್ತಾ ಇದೆ ಪಾಪಮೋಚಕನಾದ ರೊಟ್ಟಿ. ಆ ಸ್ವರ್ಗದಿಂದ ಇಳಿದು ಬರುತ್ತಾ ಇದೆ ನಮ್ಮೆಲ್ಲರ ಮೆಸ್ಸಾಯನಾದ ರೊಟ್ಟಿ. ವಾಕ್ಯ ಆದಿಯಲ್ಲಿದ್ದ ವಾಕ್ಯ ಇಂದಿಗೂ ನಮ್ಮೊಂದಿಗೆ ವಾಸ ಮಾಡುವ ನಮ್ಮೊಂದಿಗೆ ಮಾಂಸವಾಗಿ ರಕ್ತವಾಗಿ ಬೆರೆತು ಜೀವಿಸಲು ಇಗೂ ಬರುತ್ತಿದ್ದಾನೆ ನೋಡು ಆ ಪ್ರಭು ಯೇಸು. ಆ ಪ್ರಭು ಯೇಸು ಆ ರಕ್ಷಕ ಜೀವಧಾರಕ ಜೀವದಾಯಕ ರೊಟ್ಟಿ. ಪ್ರೀತಿಸಲು ಪ್ರೀತಿಸಲು ಹ್ಯಾಲೆಲೂಯಾ ಹ್ಯಾಲೆಲೂಯಾ ಹ್ಯಾಲೆಲೂಯಾ. ಪ್ರಿಯರಿಗೆ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ, ಜೀವಂತ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ಜೀವಂತ ವಾಕ್ಯಕ್ಕನುಸಾರವಾಗಿ ಕೀರ್ತನೆಗಾರ ಹೇಳುತ್ತಾನೆ 146ರಲ್ಲಿ, ದೇವರೇ ನೀವೇ ಬಂದು ನಮ್ಮನ್ನು ಕಾಪಾಡಿರಿ. ಯಾರು ಯಾರಾ ದೇವರು? ನಿನ್ನ ದೇವರು, ನನ್ನ ದೇವರು, ಈ ಲೋಕದ ದೇವರು, ರಕ್ಷಕರಾದ ಪ್ರಭು ಯೇಸು. ದೇವರೇ ನೀವೇ ಬಂದು ನಮ್ಮನ್ನು ಕಾಪಾಡಿರಿ. ಒಂದು ಹಾಡಿದೆ, ದೇವರೇ ಬಂದು ನಮ್ಮನ್ನು ಪುನಃ ಸ್ಥಿತಿಗೆ ನೀವು ಏರಿಸಿರಿ ಎಂಬುದಾಗಿ, ಉನ್ನತ ಸ್ಥಿತಿಗೆ ಏರಿಸಿರಿ ಎಂಬುದಾಗಿ. ಪ್ರಿಯರೇ, ಹೀಗೆ ದೇವರೇ ನಮ್ಮನ್ನು ಪುನರುದ್ಧರಿಸುವರು. ಅವರೇ ಬಂದು ನಮ್ಮನ್ನು ಕಾಪಾಡಲಿಕ್ಕೆ ಹೋಗ್ತಾ ಇದ್ದಾರೆ. ದೇವರೇ ಬರ್ತಾ ಇದ್ದಾರೆ. ಯೇಸುವೇ ದೇವರು, ಯೇಸುವೇ ರಕ್ಷಕರು, ಪಾಪ ಯೇಸುವೇ ಪಾಪ ವಿಮೋಚಕರು. ಪ್ರೀತಿಸಲು ಅದಕ್ಕೆ ನಾನು ಯಾಕೋಬನ ಪುಸ್ತಕವನ್ನು ತೆಗೆದುಕೊಳ್ಳುವಾಗ 5ನೇ ಅಧ್ಯಾಯವನ್ನು ಧ್ಯಾನಿಸಿ ಬರುವಾಗ ನಾವು ನೋಡ್ತೇವೆ 7-10 ವಾಕ್ಯ, ಆ 3 ವಾಕ್ಯಗಳಲ್ಲಿ ಸಹೋದರರೇ ತಾಳ್ಮೆಯಿಂದ ಸಹಿಸಿಕೊಂಡಿರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಯೇಸು ಸ್ವಾಮಿ ಬರ್ತಾ ಇದ್ದಾರೆ, ತಾಳ್ಮೆಯಿಂದ ಸಹಿಸಿಕೊಳ್ಳಿ. ನಿಮಗೆ ನೋವಿರಬಹುದು, ಅವಮಾನ ಇರಬಹುದು, ಯೋಚನೆ ಇರಬಹುದು, ಡಿಪ್ರೆಸ್ ಇರಬಹುದು, ಹೋರಾಟ ಇರಬಹುದು, ಜಗಳ ಇರಬಹುದು, ಕಿತ್ತಾಟ ಇರಬಹುದು, ಕಚ್ಚಾಟ ಇರಬಹುದು, ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದ ನಡೆಸಿರಬಹುದು, ನಿಮ್ಮನ್ನು ಗೌರವಿಸದೇ ಇರಬಹುದು, ಪ್ರೀತಿಸದೇ ಇರಬಹುದು, ಕ್ಷಮಿಸದೇ ಇರಬಹುದು, ನಿಮ್ಮನ್ನು ಇದನ್ನ ಕಿತ್ತುಕೊಂಡಿರಬಹುದು, ದಬ್ಬಾಳಿಕೆ ಮಾಡ್ತಾ ಇರಬಹುದು. ಅದು ಯಾರೇ ಆಗಬಹುದು ಈ ಲೋಕದಲ್ಲಿ, ತಾಳ್ಮೆಯಿಂದಿರಿ. ರೈತ ಬಿತ್ತುತ್ತಾನೆ, ಇವತ್ತು ರೈತ ಬಿತ್ತಿದ ತಕ್ಷಣ ನಾಳೆ ಫಲ ಸಿಗ್ತದ? ಇಲ್ಲ. ರೈತ ಬಿತ್ತುವುದಕ್ಕೆ ಮುಂಚೆ ತನ್ನ ಭೂಮಿಯನ್ನು ಹದ ಮಾಡುತ್ತಾನೆ, ಕಲ್ಲುಗಳನ್ನು ಬೇರ್ಪಡಿಸುತ್ತಾನೆ, ಮುಳ್ಳುಗಳನ್ನು ಬೇರ್ಪಡಿಸುತ್ತಾನೆ, ನೀರನ್ನು ಕಟ್ಟುತ್ತಾನೆ, ಹದ ಮಾಡುತ್ತಾನೆ, ತದನಂತರ ಬಿತ್ತುತ್ತಾನೆ ಬಿತ್ತುತ್ತಾನೆ. ಬಿತ್ತಿದಂತ ರೈತ ಕಾದು ಕುಳಿತುಕೊಳ್ಳುತ್ತಾನೆ. ಮಳೆ ನೋಡಿ, ಆಕಾಶವನ್ನು ನೋಡಿ, ಒಂದು ತಟ್ಟು ಮಳೆ ನನ್ನ ಭೂಮಿಯ ಮೇಲೆ, ವ್ಯವಸಾಯದ ಭೂಮಿಯ ಮೇಲೆ ಬಿಡುತ್ತದೋ ಎಂದು ಎಂದು ನೋಡಿ ಹಗಲು ರಾತ್ರಿ ಆಕಾಶವನ್ನು ನೋಡುತ್ತಾ ಮಳೆಗಾಗಿ ಕಾದುಕೊಂಡಿರುತ್ತಾನೆ. ಮಳೆ ಬರುತ್ತದೆ ಎಂಬ ವಿಶ್ವಾಸ ನಿರೀಕ್ಷೆಯಿಂದ ಮುಂಗಾರು ಹಿಂಗಾರು ಮಳೆಗಾಗಿ ತಾಳ್ಮೆಯಿಂದ ಕಾದಿರುತ್ತಾನೆ ಎಂಬುದಾಗಿಯೇ ವಾಕ್ಯ ಹೇಳುತ್ತದೆ. ಹಾಗೆಯೇ ನಾವು ಸಹ ತಾಳ್ಮೆಯಿಂದಿರಬೇಕು, ತಾಳ್ಮೆಯಿಂದ ದೃಢಚಿತ್ತರಾಗಿರಬೇಕು.
ದೇವರ ಆ ಪ್ರಭು ಯೇಸುವಿನ ಪುನರಾಗಮನ ಹತ್ತಿರವಾಗ್ತಾ ಇದೆ. ಅದರಿಂದ ನಾವು ದಂಡನ ತೀರ್ಪಿಗೆ ಗುರಿಯಾಗಬಾರದು, ಅದರಿಂದ ಒಬ್ಬರ ಮೇಲೆ ಒಬ್ಬರು ನಾವು ಗುಣಗೊಟ್ಟಬಾರದು ಎಂಬುದನ್ನ ಅರಿತುಕೊಂಡು ನಾವು ಜೀವಿಸಬೇಕು. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ, ಸೇಡು. ಅವರು ಹಾಗೆ ಮಾಡಿದ್ರು, ಅದರಿಂದ ನಾನು ಹೀಗೆ ಮಾಡ್ತೇನೆ. ಮತ್ಸರ, ನಾನು ಸುಮ್ಮನೆ ಬಿಟ್ಟು ಬಿಡ್ತೀನ, ನಾನು ಸುಮ್ಮನೆ ಬಿಡಿದಿಲ್ಲ, ಜೀವ ಹೋದ್ರು ಸರಿ. ವೈರಾಗ್ಯ, ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಪ್ರತಿಯೊಬ್ಬರಲ್ಲಿ ವೈರಾಗ್ಯದ ಬೀಜ. ಯಾವುದೇ ಕಾರಣಕ್ಕೂ ಅವರನ್ನು ನೀನು ಕ್ಷಮಿಸಬಾರದು, ಬಿಡಬಾರದು, ತಗ್ಗಿಸಿಕೊಳ್ಳದಂತ ಸ್ವಭಾವ. ಏ ನನಗೆಲ್ಲ ಗೊತ್ತು, ನಾನ್ ಯಾಕೆ ಹೋಗ್ಬೇಕು? ಅವನು ಬೇಕಾದ್ರೆ ನನ್ನ ಹತ್ರ ಬರಲಿ, ಅವಳು ಬೇಕಾದ್ರೆ ನನ್ನ ಹತ್ರ ಬರಲಿ, ನಾನು ಹೋಗೋದಿಲ್ಲ. ಒಬ್ಬರನ್ನೊಬ್ಬರು ಗುಣಗೊಟ್ಟಬೇಡಿ, ಗುಣಗೊಟ್ಟಬೇಡಿ, ತಾಳ್ಮೆಯಿಂದ ಸಹಿಸಿಕೊಂಡಿರಿ. ಯಾರು ನಿಮ್ಮ ಬಗ್ಗೆ ಏನೇ ಹೇಳಲಿ, ಹೊಲಸು ಮಾತುಗಳಾಡಲಿ, ಒಡೆಯಲು ಬರೆಯಲಿ, ಪೆಟ್ಟುಕೊಡಲು ಬರಲಿ, ನಿನ್ನಲ್ಲಿ ಪವಿತ್ರ ಆತ್ಮರಿರುವುದಾದರೆ ನೀ ಎಲ್ಲವನ್ನ ಸಹಿಸಲು ಸಾಧ್ಯ. ಸೇಡಿನ ಕಿಚ್ಚು ಬೆಂಕಿಯಾಗಿ ನಿನ್ನಿಂದ ಹೊರಬರುವುದಿಲ್ಲ, ವೈರಾಗ್ಯದ ಕಿಚ್ಚು ನಿನ್ನಲ್ಲಿ ಹತ್ತಿ ಉರಿಯುವುದಿಲ್ಲ, ಮನಸ್ತಾಪ ನಿನ್ನ ಹೃದಯದಲ್ಲಿ ಮೊಳಕೆ ಒಡ್ಡುವುದಿಲ್ಲ. ಹಾಗೆತನ ನಿನ್ನಲ್ಲಿ ನಾಶನವನ್ನು ತರುವುದಿಲ್ಲ. ಮತ್ಸರ ನಿನ್ನ ಜೀವನದಲ್ಲಿ ಕಳೆಯಾಗಿ ಬೆಳೆಯುವುದಿಲ್ಲ. ನೀ ಗುಣಗೊಟ್ಟದೇ ಇರುವಾಗ ಅದೆಲ್ಲವನ್ನ ದೇವರು ನಾಶ ಮಾಡುವ, ನಿನ್ನೊಳಗೆ ನನ್ನೊಳಗಿರುವ ಕಳೆಯನ್ನು ಅವರು ಕಿತ್ತಾಕುವರು. ಆದ್ದರಿಂದ ನಿನ್ನ ಮುಂದೆ ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಅದು ಯಾರೇ ಇದ್ದರು, ನೀ ಮೌನ ಪಾಲಿಸು. ಆದರೆ ನಿನ್ನ ಮನಸ್ಸು, ನಿನ್ನ ಹೃದಯ, ನಿನ್ನ ಆತ್ಮ, ನಿನ್ನ ಚಿಂತನೆ, ನಿನ್ನ ಯೋಚನೆ ದೇವರತ್ತ ಇರಲಿ. ಹಗೆತನಕ್ಕಾಗಲಿ, ವೈರಾಗ್ಯಕ್ಕಾಗಲಿ, ಮನಸ್ತಾಪಕ್ಕಾಗಲಿ, ಕೇಡಿಗಾಗಲಿ ಆಗಲಿ, ಸೇಡು ತೀರಿಸಲಾಗಲಿ, ಮುಯಿ ತೀರಿಸಲಾಗಲಿ, ಮುಂದಾಗಬೇಡ, ಮುಂದಾಗಬೇಡ. ಇಗೋ ನ್ಯಾಯಾಧೀಶನು ಬಾಗಿಲ ಬಳಿಯಲ್ಲೇ ನಿಂತಿದ್ದಾನೆ. ಸಹೋದರರೇ, ಸಂಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿದ್ದಕ್ಕೆ ನಿದರ್ಶನ ಬೇಕೇ ಎಂಬುದಾಗಿ ದೇವರ ವಾಕ್ಯ ನಮ್ಮ ಮುಂದೆ ಕೇಳ್ತಾ ಇದೆ. ನಿಮಗೆ ನಿದರ್ಶನ ಬೇಕಾ? ದೇವರ ವಾಕ್ಯವನ್ನು ಪ್ರೀತಿಸಿದವರು ಸಂಕಷ್ಟಗಳನ್ನು ಹೇಗೆ ಸಹಿಸಿಕೊಂಡ್ರು ಎಂಬಂತಹ ಪ್ರೂಫ್ ನಿಮಗೆ ಬೇಕಾ? ಯು ವಾಂಟ್ ಪ್ರೂಫ್? ಕೇಳ್ಬೋದು, ಹೇಗೆ ಬರೋದು? ನೀವು ಹೇಳ್ಬಿಡ್ತೀರ, ನಿಂತ್ಕೊಂಡು ಮೈಕ್ ಇಟ್ಕೊಂಡು ಅನುಭವಿಸೋದು ನಾವು. ನಿಮಗ್ ಗೊತ್ತಾ? ನಿಮಗ್ ಗೊತ್ತಾ ನನ್ನ ಹೆಂಡತಿ ಎಂತವಳು ಅಂತ? ನಿಮಗ್ ಗೊತ್ತಾ ನನ್ನ ಗಂಡ ಎಂತವಳು ಅಂತ? ನಿಮಗ್ ಗೊತ್ತಾ ನನ್ನ ಎತ್ತವರು ಹೇಗೆ ಅಂತ? ನಿಮಗ್ ಗೊತ್ತಾ ನನ್ನ ಮಕ್ಳು ಹೇಗೆ ಅಂತ? ನಿಮಗ್ ಗೊತ್ತಾ ನನ್ನ ಮಿತ್ರ ಹೇಗೆ ಅಂತ? ಏನ್ ಹೇಗೆ ಅಂತ ಏನ್ ಗೊತ್ತಾ? ತಲೆ ಕೈ ಬಿಡುಗಡೆ. ನಿನ್ನಲ್ಲಿ ಪವಿತ್ರ ಆಗ್ತಿರ್ತಾರ? ಇದ್ರೆ ನಿನಗೆಲ್ಲ ಗೊತ್ತಾಗ್ತದೆ. ಸೇಡಲ್ಲ ನಿನ್ನ ಪ್ರಭು ಹೇಗೆ ನಿನ್ನೊಳಗೆ ಬಂದು ವಾಸ ಮಾಡಲು ಸಾಧ್ಯ? ಪರಮ ಪೂಜ್ಯ ಸಂಸ್ಕಾರದ ಪವಿತ್ರ ಬಲಿಯಲ್ಲಿ ಶರೀರವಾಗಿ ಪ್ರಭು ಯೇಸು ನಿನ್ನೊಳಗೆ ಬಂದು ಹೇಗೆ ಮಾಂಸ ಧರಿಸಲು ಸಾಧ್ಯ? ಹೇಗೆ ನಿನ್ನ ಅವರ ಯೇಸುವಿನ ರಕ್ತದಿಂದ ಶುದ್ಧೀಕರಿಸಲು ಸಾಧ್ಯ? ವ್ಯರ್ಥ, ವ್ಯರ್ಥ. ನಾನು ಮಾಡುವ ಪ್ರಾರ್ಥನೆ, ನಾನು ಮಾಡುವ ಬಲಿ ಪೂಜೆ, ನಾನು ಸ್ವೀಕರಿಸುವ ಪರಮ ಪ್ರಸಾದ ಎಲ್ಲವೂ ವ್ಯರ್ಥ, ಪ್ರಯೋಜನವಿಲ್ಲ, ಪ್ರಯೋಜನವಿಲ್ಲ. ನಿಮಗೆ ನಿದರ್ಶನ ಬೇಕೆ? ತಾಳ್ಮೆಯಿಂದ ಸಹಿಸಿಕೊಂಡವರ ನಿದರ್ಶನ ಬೇಕೆ? ಯಾಕಬನ ಪುಸ್ತಕ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಪ್ರಭುವಿನ ಹೆಸರಿನಲ್ಲಿ ಬೋಧಿಸಿದ ಪ್ರವಾದಿಗಳನ್ನು ಸ್ಮರಿಸಿಕೊಳ್ಳಿ. ಎಷ್ಟು ಜನ ಪ್ರವಾದಿಗಳು ಏನ್ ತಪ್ಪು ಮಾಡಿದ್ರು, ಏನು ಮಾಡಿದ್ರು? ಆದರೆ ಅವರನ್ನ ನಿಂದಿಸದವರು ಯಾರು? ಅವರನ್ನ ದೂಷಿಸದವರು ಯಾರು? ಅವರನ್ನ ಪೆಟ್ಟುಕೊಡದವರು ಯಾರು? ಅವರನ್ನ ಒಡಿದೇ ಇದ್ದವರು ಯಾರು? ಅವರನ್ನ ಅವಮಾನಗೊಳಿಸಿದವರು ಯಾರು? ಇಲ್ಲ. ಪ್ರಿಯರೇ, ಒಂದು ಸತ್ಯ ವಿಷಯ ನಿಮ್ಮ ಮುಂದೆ ಹೇಳ್ತೇನೆ. ದೇವರ ವಾಕ್ಯವನ್ನ ಸತ್ಯ ಸತ್ಯವಾಗಿ ಒತ್ತು ನಡೆಯುವವನ ಜೀವನದಲ್ಲಿ ಪ್ರೀತಿ ಎಂಬುದು ಸಿಕ್ಕುವುದಿಲ್ಲ, ಪ್ರೀತಿ ಎಂಬುದು ಅವನ ಬಳಿ ಬರುವುದಿಲ್ಲ. ವಾಕ್ಯವನ್ನ ಕೊಟ್ಟು ವಾಕ್ಯಕ್ಕಾಗಿ ಜೀವಿಸುವನು ಪ್ರೀತಿಗಾಗಿ ಹಂಬಲಿಸುತ್ತಾನೆ, ಆದರೆ ಅವನಿಗೆ ಪ್ರೀತಿ ಸಂಪೂರ್ಣವಾಗಿ ಸಿಕ್ಕುವುದಿಲ್ಲ. ಯಾಕೆಂದರೆ ಅವನು ಪ್ರೀತಿಸುವ ಪ್ರತಿಯೊಬ್ಬರು ಅವನನ್ನು ತಿರಸ್ಕರಿಸುತ್ತಾರೆ, ಅವನು ಖಂಡಿಸುವ ಪ್ರತಿಯೊಂದು ಮಾತುಗಳಿಗೆ ಅವನನ್ನ ಕಡೆಗಾಣಿಸುತ್ತಾರೆ.
ಯುವದಾಸನ ಯೇಸುಸ್ವಾಮಿಯನ್ನ ಮುತ್ತಿಟ್ಟು ಹಿಡಿದು ಕೊಟ್ಟಂತೆ ಹಿಡಿದು ಕೊಡುತ್ತಾರೆ. ಒಂದೇ ತಟ್ಟೆಯಲ್ಲಿ ಉಣ್ಣುವವನು, ಒಂದೇ ಮಂಚದಲ್ಲಿ ಮಲಗುವವನು, ಒಂದೇ ಜೊತೆಯಲ್ಲಿ ಕೆಲಸ ಮಾಡುವವನು, ನಾನು ಜೀವ ಕೊಡುತ್ತೇನೆ ಎಂದು ಹೇಳುವವನೇ ಯೂದಾಸನಂತೆ ಮುತ್ತಿಟ್ಟು ಯೇಸುಸ್ವಾಮಿ ಹಿಡಿದುಕೊಟ್ಟಂತೆ ಇವತ್ತು ವಿಶ್ವಾಸಿಯಾಗಿ ಸತ್ಯಸಂಧವಾಗಿ ಕ್ರಿಸ್ತನಿಗಾಗಿ ಜೀವಿಸುತ್ತೇನೆ ಎಂದು ಹೇಳುವವರನ್ನ ಹಿಡಿದುಕೊಡುವವರು ನೂರಾರು ಜನ ಇದ್ದಾರೆ. ಪ್ರಿಯ ಸಹೋದರನೇ ಸಹೋದರಿ, ಇದು ನನ್ನ ಅನುಭವದಲ್ಲಿ ಹೇಳುತ್ತಾ ಇದ್ದೇನೆ. ನೀ ಕ್ರಿಸ್ತನಿಗಾಗಿ ಜೀವಿಸುವಾಗ ನೀ ಸಹಿಸಿಕೊಳ್ಳಬೇಕು, ತಾಳ್ಮೆಯಿಂದಿರಬೇಕು. ಅದಕ್ಕಾಗಿ ನೀನು ಜಗಳ ಮಾಡಿ ಏನು ಪ್ರಯೋಜನ ಇಲ್ಲ, ಪೆಟ್ಟು ಕೊಟ್ಟು ಏನು ಪ್ರಯೋಜನ ಇಲ್ಲ, ಒಲಸು ಮಾಸು ಮಾತ್ರ ಏನು ಪ್ರಯೋಜನ ಇಲ್ಲ, ಕಂಪ್ಲೇಂಟ್ ಕೊಟ್ಟು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಸೈರಣೆ ಸಂಕಷ್ಟಗಳನ್ನ ತಾಳ್ಮೆಯಿಂದ ಸಹಿಸಿಕೋ. ಇದೇ ಕ್ರಿಸ್ತಿಯ ಜೀವನದ ಅಡಿಪಾಯ. ಪ್ರವಾದಿಗಳನ್ನು ಸ್ಮರಿಸಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಭು ದೇವರ ವಾಕ್ಯದ ನುಡಿಗಳು ನಮ್ಮನ್ನ ಆ ಪ್ರಭುವಿನತ್ತ ಸೆಳೆಯುತ್ತಾ ಇದೆ. ಪ್ರಿಯರೇ, ಅತಿ ಸೂಕ್ಷ್ಮವಾಗಿ ಇಂದು ಈ ಸ್ವರ್ಗೀಯಾತ್ರೆ ಬೆಸಿಂಚಿನ ಮುಖಾಂತರವಾಗಿ ನಾವು ಪ್ರಭುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನ, ಪವಿತ್ರ ಬಲಿಪೂಜೆ ಸಂಸ್ಕಾರವನ್ನ, ಪ್ರಭುವಿನ ಬರುವಿಕೆ ಸಿದ್ಧತೆಯನ್ನ ನಾವು ಇಂದು ಸ್ಮರಿಸಲು ಪವಿತ್ರ ಆತ್ಮ ನಮಗೆ ನೆರವನ್ನು ನೀಡುತ್ತಾ ಇದ್ದಾರೆ. ಪ್ರಿಯರಿಗೆ ನಾವು ದೇವರ ವಾಕ್ಯದಲ್ಲಿ ಒಂದಾಗುವಾಗ, ದೇವರ ವಾಕ್ಯವನ್ನು ಸಾರುವಾಗ, ದೇವರ ಮಕ್ಕಳಾಗಿ ಜೀವಿಸುವಾಗ, ಪ್ರಿಯರೇ ಬರೀ ಶುಭ ಸಂದೇಶಕರು ಮಾತ್ರ ಅಲ್ಲ, ಪ್ರಿಯರೇ ಶುಭ ಸಂದೇಶ ಸಾರೋರು ಮಾತ್ರ ಅಲ್ಲ, ಗುರುಗಳು ಮಾತ್ರ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಕ್ರಿಸ್ತ ವಿಶ್ವಾಸಿಗಳೇ, ಕ್ರೈಸ್ತ ವಿಶ್ವಾಸಿಗಳೇ. ನ್ಯಾಯ ನೀತಿಗಾಗಿ ಹಸಿದು ಆತೊರೆಯುವರೆಲ್ಲರೂ ಕ್ರೈಸ್ತ ವಿಶ್ವಾಸಿಗಳೇ, ಪ್ರತಿಯೊಬ್ಬರೂ ದೇವರ ಮಕ್ಕಳೇ. ಸಾರುವವರಿಗೆ ಒಂದು, ಸಾರದೇ ಇರುವವರಿಗೆ ಒಂದು ಅಲ್ಲ, ಸಾರುವವರಿಗಿಂತ ಸಾರದೇ ಇರುವವನೇ ಶ್ರೇಷ್ಠ. ಹಲ್ಲೆಲೂಯ. ಪ್ರಿಯರೇ, ನೀವು ತಪ್ಪು ಮಾಡಿದರೆ ಬರೀ ನಿಮಗೆ 10%, ಸಾರುವವನ ನೀವು ತಪ್ಪು ಮಾಡಿದ್ರೆ 10% ಪನಿಷ್ಮೆಂಟ್ ಅಷ್ಟೇ, ಸಾರುವವನ ತಪ್ಪು ಮಾಡಿದರೆ 100% ಪನಿಷ್ಮೆಂಟ್. ಆಗಿರುವಾಗ ಸಾರುವವನು ಎಷ್ಟು ಎಚ್ಚರದಿಂದ ಇರ್ತಾನೆ, ಇರಬೇಕು ಎಂಬುದನ್ನು ಯೋಚಿಸಿ ನೋಡಿ. ಕೆಲವರು ಎಚ್ಚರದಿಂದ ಇರಬಹುದು, ಕೆಲವರು ಎಚ್ಚರದಿಂದ ಇರದೇ ಇರಬಹುದು. ಆದರೆ ಅವನ ನಡೆಗಳಿಂದ, ಅವನ ನುಡಿಗಳಿಂದ, ಅವನ ಜೀವನದಿಂದ ಪರನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಪ್ರಿಯರೇ, ಧಿಕ್ಕರಿಸುತ್ತಾರೆ ಈ ಕಾಲದಲ್ಲಿ, ಧಿಕ್ಕರಿಸುವ ಕಾಲ. ಈಗ ನಾನು ಶುಭ ಸಂದೇಶ ಸಾರ್ತಾ ಇದ್ದೇನೆ, ಎಷ್ಟು ಜನ ನನ್ನನ್ನು ಧಿಕ್ಕರಿಸುತ್ತಾರೆ? ಎಷ್ಟು ಜನ ಧಿಕ್ಕರಿಸಬಹುದು? ನೂರಾರು ಜನ ಧಿಕ್ಕರಿಸಬಹುದು. ನನ್ನ ಜೊತೆಲಿರೋರೆ ನನ್ನ ಧಿಕ್ಕರಿಸ್ತಾರೆ, ನನ್ನ ಜೊತೆಲಿರೋರೆ ನನ್ನ ಅವಮಾನ ಪಡಿಸಿದ್ದಾರೆ ಎಷ್ಟೋ ಸಾರಿ, ನನ್ನ ಜೊತೆಲಿರೋರೆ ನನ್ನ ಚಿತ್ರಹಿಂಸೆಗೆ ಒಳಪಡಿಸಿದ್ದಾರೆ, ನನ್ನ ಜೊತೆಲಿದ್ದವರೆ ಅವಹೇಳನ ಮಾಡಿದ್ದಾರೆ, ನನ್ನ ಜೊತೆಲಿದ್ದವರೆ ಅವಮಾನ ಪಡಿಸಿದವರೆ, ನನ್ನ ಜಪದಲ್ಲಿದ್ದವರೆ. ಹೌದು ಪ್ರಿಯರೇ, 25 ವರ್ಷಗಳ ಈ ಸೇವಾ ಕಾರ್ಯಗಳಲ್ಲಿ ಎಷ್ಟೋ ಜನ, ಎಷ್ಟೋ ಜನ. ಆದರೂ ದೇವರು ನನಗೆ ಕಲಿಸಿದ್ರು ಒಂದೇ, ನೀ ತಾಳ್ಮೆಯಿಂದಿರು. ನನ್ನ ಹಿಡಿದು ಒಡೆಯಲಿಕ್ಕೆ ಎತ್ತುಕೊಂಡು ಹೋದ್ರು, ಒಡಿಲಿಕ್ಕೆ ಅಂದ್ರೆ ನನ್ನ ಹಿಡಿದು ಒತ್ತುಕೊಂಡು ಹೋದ್ರು. ಒಡಿಯುವಾಗಲೇ ನಾನು ಹೇಳಿದೆ ಎಸ್ ನಿಮಗೆ ಸ್ತೋತ್ರ. ನನ್ನನ್ನು ಅವಮಾನ ಪಡಿಸುವಾಗ ಹೇಳಿದೆ, ಪಂಚಾಯತಿ ಸೇರಿಸಿರುವಾಗ ಹೇಳಿದೆ ಎಸ್ ನಿಮಗೆ ಸ್ತೋತ್ರ, ಎಸ್ ನಿಮಗೆ ವಂದನೆ. ಒಂದೊಂದು ದಿನ ನೋವಿನಲ್ಲಿಯೋ, ಒಂದೊಂದು ದಿನ ವೇದನೆಯಲ್ಲಿಯೋ, ಕಣ್ಣೀರಿನಲ್ಲಿಯೋ, ಅದು ಕುಟುಂಬದ ವಿಷಯವಾದರೂ ಪರ ವಿಷಯವಾದರೂ, ಪ್ರಿಯರೇ, ಒಂದೊಂದು ದಿನದಲ್ಲಿಯೂ ನಾನು ಅನುಭವಿಸಿದಂತ ಅವಮಾನಗಳಲ್ಲಿ, ನಾನು ಅನುಭವಿಸಿದಂತ ವೇದನೆಯಲ್ಲಿ, ಏಕಾಂಗಿಯಾಗಿ ಸಿಡಿಸಿದ ಕಣ್ಣೀರಿನಲ್ಲಿ ನಾನು ಹೇಳಿದಂತ ನುಡಿ ಒಂದೇ ಒಂದು, ಸ್ವಾಮಿ ಇವೆಲ್ಲವುಗಳಿಗಾಗಿ ಸ್ತೋತ್ರ, ಎಸ್ ಇವೆಲ್ಲವುಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನಾಗಿ ಜೀವಿಸುವವನು ಕ್ರಿಸ್ತನಿಗಾಗಿ ಜೀವಿಸಲು ಪಣ ತೊಡುವಾಗ ಮುಂದೆ ಬರುವುದೆಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಮೊಟ್ಟ ಮೊದಲಿಗೆ ನನಗೆ ದೇವರು ಕೊಟ್ಟಂತಹ ಕೃಪಾ ವರಪ್ರಸಾದ ಏನು ಗೊತ್ತುಂಟ? ನನಗೆ ದೇವರು ಕೊಟ್ಟಂತಹ ಕೃಪೆಯ ವರಪ್ರಸಾದ ಪ್ರೀತಿ ಹಾಗೂ ಕ್ಷಮೆ. ನೀನು ಎಲ್ಲರನ್ನ ಪ್ರೀತಿಸಬೇಕು, ನೀನು ಎಲ್ಲರನ್ನ ಕ್ಷಮಿಸಬೇಕು. ಇದೇ ನನಗೆ ದೇವರು ಮೊಟ್ಟ ಮೊದಲನೇದಾಗಿ ಪವಿತ್ರಾತ್ಮನಿಗೆ ಕಲಿಸಿಕೊಟ್ಟದ್ದು. ಪ್ರೇರೇ, ನನಗೆ ನನ್ನ ಜೀವನದಲ್ಲಿ ಶತ್ರು ಎಂಬುವರು ಒಬ್ಬರು ಇಲ್ಲ. ತಪ್ಪನ್ನ ಖಂಡಿಸಿದ್ದೇನೆ ಅಷ್ಟೇ, ಖಂಡಿಸುವಾಗ ಅವರು ನನ್ನ ತಪ್ಪನ್ನ ನೋಡಿ, ನಾನು ಖಂಡಿಸಿದನ್ನು ನೋಡಿ ಕೆಟ್ಟವರು ಕೇಳಿರ್ಬೋದು. ಆದರೆ ಇವತ್ತಿಗೂ ನನ್ನ ಜೀವನದಲ್ಲಿ ಈ ರಾತ್ರಿ
ಈ ರಾತ್ರಿ ನಾನು ಮರಣ ಹೊಂದಿದರೂ ಸಹ ನನ್ನ ಮನಸ್ಸಿನಲ್ಲಿ ನನಗೆ ಶತ್ರು ಎಂದು ಹೇಳುವವರು ಯಾರೂ ಇಲ್ಲ. ನಾನು ಕ್ಷಮಿಸದೇ ಇರುವವರು ಎಂಬುದು ಒಬ್ಬರು ಇಲ್ಲ. ನಾನು ಎಲ್ಲರನ್ನ ಕ್ಷಮಿಸಲಿಕ್ಕೆ ದೇವನಿಗೆ ಕರುಣೆ ತೋರಿಸಿದ್ದಾರೆ, ಕಲಿಸಿಕೊಟ್ಟಿದ್ದಾರೆ. ನಾನು ಎಲ್ಲರನ್ನ ಪ್ರೀತಿಸಿದ್ದೆ. ನನ್ನನ್ನ ಧಿಕ್ಕರಿಸಿ, ನನ್ನನ್ನ ಚೇಕಾರ ಮಾಡಿ, ನನ್ನನ್ನ ಅವಮಾನ ಮಾಡಿ ಏನೆಲ್ಲಾ ಚಿತ್ರಹಿಂಸೆಗೆ ಒಳಗಿಸಿದ್ರು ಸಹ ಇಂದಿನ ದಿನದವರೆಗೂ ಆ 5 ನಿಮಿಷಗಳ ಕಾರಣ ವೇದನೆಗೆ ದುಃಖಕ್ಕೆ ಒಳಗಾದ್ರೂ ಸಹ 10ನೇ ನಿಮಿಷದಲ್ಲಿ ನಾನು ಅವರನ್ನ ಕ್ಷಮಿಸಿರುತ್ತೇನೆ, ಅವರಿಗಾಗಿ ಪ್ರಾರ್ಥಿಸಿರುತ್ತೇನೆ, ಅವರನ್ನ ಪ್ರೀತಿಸುತ್ತಾ ಇರುತ್ತೇನೆ. ಇಂದಿನ ದಿನದವರೆಗೂ ಪ್ರಿಯರೇ, ನನ್ನ ಹೃದಯದಲ್ಲಿ ಶತ್ರು ಎಂಬುವರು ನನಗೆ ಇಲ್ಲ. ಎಲ್ಲರನ್ನು ನಾನು ಮಿತ್ರನಾಗಿಯೇ, ದೇವರ ಮಕ್ಕಳಾಗಿಯೇ ಕಾಣುತ್ತಾ ಇದ್ದೇನೆ ಎಂದು ಪ್ರಭು ಯೇಸುವಿನ ನಾಮದಲ್ಲಿ ನಾನು ವಾಗ್ದಾನ ಮಾಡಿ ನಾನು ಹೇಳ್ತಾ ಇದ್ದೇನೆ. ಹರಣೀಯ. ಆದರೆ ತಪ್ಪುಗಳನ್ನು ನೋಡಿ, ತಪ್ಪುಗಳನ್ನ ಖಂಡಿಸಿ, ಅವುಗಳಿಗೆ ನಾನು ಖಂಡನೆಯನ್ನು ಹೊರಪಡಿಸುವಾಗ, ಅವುಗಳನ್ನು ನಿರಾಕರಿಸುವಾಗ ನಾನು ಮೌನವಾಗುತ್ತೇನೆ ಅಷ್ಟೇ. ದೇವರ ಕಣ್ಣುಗಳನ್ನು ತೆರೆಯಬೇಕು ಪ್ರಿಯರೇ. ನಾವು ತೆರೀಲಿಕ್ಕೆ ಆಗುದಿಲ್ಲ. ಪವಿತ್ರಾತ್ಮರು ಒಡಗಿ ಹೋದರೆ ಮಾತ್ರ ಕಣ್ಣು ತೆರೀಲಿಕ್ಕೆ ಸಾಧ್ಯ. ಅದು ನನಗಾಗಬಹುದು, ನಿಮಗಾಗಬಹುದು. ಪವಿತ್ರಾತ್ಮರು ಒಳಗೆ ಹೋಗದೆ ಒಬ್ಬನನ್ನ ಪ್ರೀತಿಸ್ಲಿಕ್ಕೂ ಆಗುದಿಲ್ಲ, ಒಬ್ಬನ ಕ್ಷಮಿಸ್ಲಿಕ್ಕೂ ಆಗುದಿಲ್ಲ, ಒಬ್ಬ ಪರಿವರ್ತನೆ ಹೊಂದಲಿಕ್ಕೂ ಸಹ ಆಗುದಿಲ್ಲ. ಹೀಗೆ ಪವಿತ್ರಾತ್ಮನ ಧರಿಸಿ ಪರಿವರ್ತನೆ ಹೊಂದುವುದಕ್ಕಾಗಿಯೇ ಇಂದು ಮೆಸ್ಸಾಯನಾದ ಪ್ರಭು ಯೇಸು ನಮ್ಮ ಮಧ್ಯೆ ಬರ್ತಾ ಇದ್ದಾರೆ. ಅವರಿಗಾಗಿ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಕ್ರಿಸ್ತನು ಹಾಲನೀಯ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮನ್ನ ಕುರಿತು ಸಾಕ್ಷಿ ಹೇಳುವವರಾಗಬೇಕು. ಯಾವ ಎಷ್ಟು ಜನ ನಮ್ಮನ್ನು ಕುರಿತು ಸಾಕ್ಷಿ ಹೇಳ್ತಾ ಇದ್ದಾರೆ? ನಿಜವಾಗಿ ಸುಳ್ಳು ಸಾಕ್ಷಿ ಅಲ್ಲ, ಕಟ್ಟುಕೊಟ್ಟ ಸಾಕ್ಷಿ ಅಲ್ಲ. ಬರೀ 1 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಜೊತೆಲಿ ಇದ್ದು ತಿಂದು ಕುಡಿದು ಹಾಯ್ ಹಾಯ್ ಅಂತ ಹೇಳ್ಕೊಂಡು, ಅದಲ್ಲ ಸಾಕ್ಷಿ. ಜೀವಂತವಾಗಿ ಅನುಭವಿಸಬೇಕು. ಒಂದು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅರಿತು ಇವನು ವಿಶ್ವಾಸಿಯೇ ಸರಿ ಎಂಬುದಾಗಿ ಸಾಕ್ಷಿ ಹೇಳಬೇಕು. ಮತ್ತೊಬ್ಬರು ಹೇಳುವುದನ್ನ ಕೇಳಿ, ಅಪವಾದ ಅಪರಾಧ ಮಾಡದವನನ್ನ ಅಪರಾಧಿ ಎಂದು ಎಣಿಸಿ, ನಿನ್ನ ಕಣ್ಣಿನಲ್ಲಿ ಅವನಲ್ಲಿ ಕೆಟ್ಟದ್ದನ್ನೇ ಕಾಣದೆ, ನಿನ್ನ ಕಿವಿಯಲ್ಲಿ ಅವನ ಬಗ್ಗೆ ಕೆಟ್ಟದ್ದನ್ನ ಅವನ ಬಾಯಿಂದ ನೀನು ಕೇಳದೆ, ಅಥವಾ ನಿನ್ನ ನೋಟದಲ್ಲಿ ಅವನನ್ನು ಯಾವ ವಿಧದಲ್ಲಿ ತಪ್ಪು ಎಂದು ನೋಡದೆ, ಯಾರೋ ಹೇಳಿದ್ದನ್ನ ಕೇಳುತ್ತ ಸಿಕ್ಕಿದಂತ ಗುರುವನ್ನಾಗಲಿ, ಗುರುಗಳನ್ನಾಗಲಿ, ಅಭಿಷಕ್ತರನ್ನಾಗಲಿ, ಸಾರುವನಾಗಲಿ, ಪಕ್ಕದ ಮನೆಯವರನ್ನಾಗಲಿ, ಮಿತ್ರರನ್ನಾಗಲಿ, ಹೆಂಡತಿಯನ್ನಾಗಲಿ, ಗಂಡನನ್ನಾಗಲಿ, ಮಕ್ಕಳನ್ನಾಗಲಿ, ಇನ್ನೊಬ್ಬರು ಹೇಳಿದ್ದನ್ನ ಕೇಳಿ ತೀರ್ಪು ಕೊಡುವವನು ದೇವರ ಮಗನಾಗಿ ಜೀವಿಸಲು ಸಾಧ್ಯವೇ ಇಲ್ಲ. ದೇವರ ಮಗನಾಗಿ ಜೀವಿಸಲು ನಾವು ಸಾಧ್ಯವೇ ಇಲ್ಲ. ಹೀಗೆ ನಾವು ಸಾಕ್ಷಿ ಕೊಡಲಿಕ್ಕೆ ನಾವು ಸಾಧ್ಯ. ಪ್ರಿಯರೇ, ನಾವು ನೋಡ್ತಾ ಇದ್ದೀವಿ ಇವತ್ತು ಯೇಸುಸ್ವಾಮಿ ಮತ್ತಾಯನ ಸಭೆ ಸಂದೇಶದಲ್ಲಿ 11ನೇ ಅಧ್ಯಾಯದಲ್ಲಿ ತಾವು ಯೇಸುಸ್ವಾಮಿ 3 ಸಾಕ್ಷಿಯನ್ನು ಕೊಡ್ತಾರೆ. 3 ಪ್ರಬಲವಾದ ಸಾಕ್ಷಿಯನ್ನು ಒಂದು ವ್ಯಕ್ತಿಯ ನಿಮಿತ್ತವಾಗಿ 3 ಸಾಕ್ಷಿಯನ್ನು ಕೊಡ್ತಾರೆ. ನೋಡಿ, ಯೇಸುಸ್ವಾಮಿ ಕೊಡುವಂತ ಸಾಕ್ಷಿ ಯಾರನ್ನ ಕುರಿತು, ಯಾರನ್ನ ಕುರಿತು ಸಾಕ್ಷಿಯನ್ನು ಕೊಡ್ತಾರೆ? ಯಾರನ್ನ ಕುರಿತು? ಸ್ನಾನಿಕ ಯೌವನನ್ನು ಕುರಿತು ಸಾಕ್ಷಿಯನ್ನು ಕೊಡ್ತಾರೆ. ಒಂದು ದಿನ ಸಾಕ್ಷಿಯನ್ನು ಕೊಡ್ಲಿಕ್ಕೆ ಮುಂಚೆ ಏನ್ ಸಂಭವಿಸುತ್ತದೆ ಅದು ನೋಡುವ, ಅಥವಾ ಯೇಸುಸ್ವಾಮಿ ಕೊಡುವ ಸಾಕ್ಷಿಯನ್ನು ನೋಡುವ. ಪ್ಲೀಸ್, ಮೊದಲಿಗೆ ಸಾಕ್ಷಿಯನ್ನು ನೋಡಿಬಿಡುವ. ಯೇಸುಸ್ವಾಮಿ ಹೇಳ್ತಾರೆ, ಪ್ರವಾದಿಗಿಂತಲೂ ಶ್ರೇಷ್ಠನಾದವನನ್ನು ನೋಡಿದಿರಿ ಎಂಬುದು ನಿಜ. ಏನು? ಪ್ರವಾದಿಗಿಂತಲೂ ಶ್ರೇಷ್ಠವಾದವನನ್ನು ನೀವು ನೋಡಿದಿರಿ ಎಂಬುದು ಸತ್ಯ. ಅಂದ್ರೆ ಯೇಸುಸ್ವಾಮಿಗೆ ಗೊತ್ತಾಯ್ತು, ಪ್ರವಾದಿಗಿಂತಲೂ ಶ್ರೇಷ್ಠವಾದವನು ಒಬ್ಬನಿದ್ದಾನೆ ಎಂಬುದಾಗಿ. ಎರಡನೆಯದಾಗಿ, ನನ್ನ ದೂತನಿಗೋ ನನ್ನ ದೂತನನ್ನು ನಿನಗೆ ಮುಂದಾಗಿ ಕಳುಹಿಸುವೆನು, ಆತನ ನಿನ್ನ ಮಾರ್ಗವನ್ನು ಮುಂಚಿತವಾಗಿ ಸಿದ್ಧಗೊಳಿಸುವೆನು ಎಂದು ಪವಿತ್ರ ಗ್ರಂಥದಲ್ಲಿ ಉಲ್ಲೇಖಿಸಿರುವುದು ಈ ಯೌವನನನ್ನು ಕುರಿತೆ ಎರಡನೆಯ ಸಾಕ್ಷಿ. ಎಂತಹ ಶ್ರೇಷ್ಠವಾದ ಸಾಕ್ಷಿ! ಮೂರನೆಯ ಸಾಕ್ಷಿ, ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ, ಸ್ನಾನಿಕ ಯೌವನಿಗಿಂತ ಶ್ರೇಷ್ಠವಾದವರು ಹುಟ್ಟಿಲ್ಲ. ಸ್ನಾನಿಕ ಯೌವನಿಗಿಂತ ಶ್ರೇಷ್ಠವಾದವರು ಹುಟ್ಟಿಲ್ಲ. 3 ಸಾಕ್ಷಿ ಸ್ವತಃ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಹಾಲೆಲೂಯಾ.
ಯೇಸುಸ್ವಾಮಿ ಸ್ವತಃ ಸ್ನಾನಿಕ ಯೌವನರ ಬಗ್ಗೆ ಶಕ್ತವಾಗಿ ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. ನೋಡಿ ಸ್ನಾನಿಕ ಯೌವನ ಎಷ್ಟರ ಮಟ್ಟಿಗೆ, ಸ್ನಾನಿಕ ಯೌವನಿಗಿಂತ ಶ್ರೇಷ್ಠ ನಾರು ಹುಟ್ಟೇ ಇಲ್ಲ, ಹುಟ್ಟಿಲ್ಲ ಹೇಳ್ಬಿಟ್ಟು ಹುಟ್ಟಿಲ್ಲ. ಯಾಕೆಂದರೆ ಎಲಿಯನೂ ಅವನೇ ಆಗಿದ್ದ, ಬರಬೇಕಾದವನು ಅವನೇ ಆಗಿದ್ದ, ಹಿಂಸೆಗೆ ಒಳಪಟ್ಟು ಸಾಯಬೇಕಾದವನು ಅವನೇ ಆಗಿದ್ದ. ಯಾರಿಗಾಗಿ? ಕ್ರಿಸ್ತನಿಗಾಗಿ. ಆದ್ರೆ ನಾವು ಜೀವಿಸ್ತಾ ಇದ್ದೀವಿ ಯಾರಿಗಾಗಿ? ದುಡ್ಡಿಗಾಗಿ, ತಿನ್ನಕ್ಕಾಗಿ, ಕುಡಿಯಕ್ಕಾಗಿ, ಆಸ್ತಿಗಾಗಿ ಎದೆ ಪಡ್ಕೊಂಡು ಸಾಯ್ತಾ ಇದ್ದೀವಿ. ಅಯ್ಯೋ ಅಯ್ಯೋ ನಮ್ಮ ಅಪ್ಪನ ಆಸ್ತಿ, ಅಯ್ಯೋ ನಮ್ಮ ಅಪ್ಪನ ಅಮ್ಮನ ಆಸ್ತಿ, ಅಯ್ಯೋ ನನ್ನ ಹೆಂಡತಿ ಆಸ್ತಿ, ಅಯ್ಯೋ ನನ್ನ ಗಂಡ ಆಸ್ತಿ. ಸಾಯದ ಮಣ್ಣಲ್ಲಿ ಮಣ್ಣಾಕಿ ಹಾಗೆ ಪೆಟ್ಟಿಗೆಯಲ್ಲಿ ಪ್ಯಾಕ್ ಮಾಡಿ ಇಟ್ಬಿಡೋದು ಅಷ್ಟೇ. ಯಾರಿಗೆ ಬೇಕು ಆಸ್ತಿ? ಯಾರು ಹೊತ್ಕೊಂಡು ಹೋಗ್ತೀವಿ? ಅಲ್ಲ ಮಾರಾಯ, ಅಲ್ಲ ಮಾರಾಯ್ತಿ, ನಿನ್ನ ಕೈಯಲ್ಲಿರುವ 1 ರೂಪಾಯಿ ನಿನ್ನ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ನನ್ನ ಹೆಸರೇನು ಮಾಡ್ಲಿಲ್ಲ ನಮ್ಮಪ್ಪ, ನನ್ನ ಹೆಸರೇನು ಮಾಡ್ಲಿಲ್ಲ ನನ್ನ ಗಂಡ, ನನ್ನ ಹೆಸರೇನು ಮಾಡ್ಲಿಲ್ಲ ನನ್ನ ಅಚ್ಚ, ನನ್ನ ಹೆಸರೇನು ಮಾಡ್ಲಿಲ್ಲ ನನ್ನ ತಾತ. ಏನಲ್ಲ, ನಿನ್ನ ಹೆಸರಲ್ಲಿ ಮಾಡಿದಾರೆ 2-3 ಅಡಿ ಗ್ಯಾರಂಟಿ. ಇದನ್ನ ಒತ್ಕೊಂಡು ಹೋಗಿ ಅಲ್ಲಿ ಹೋಗ್ಲಿಕ್ಕೆ ಮೊದಲು ನಿನ್ ಸಿದ್ಧಲಾಗ್ಬೇಕು, ಅದನ್ನ ಮೊದಲು ಸ್ಥಿರಪಡಿಸಿಕೊಳ್ಳಿ. ಇಲ್ಲಾಂದ್ರೆ ಅದು ಸಿಕ್ಕುದಿಲ್ಲ, ಕಾಗೆನೋ ನರಿನೋ ಕೋಳಿನೋ ಕಿತ್ಕೊಂಡು ಹೋಗ್ಬಿಡ್ತದೆ. ಪ್ರೀತಿಸಲು ಆಸ್ತಿ ಇಲ್ಲ, ಸ್ವರ್ಗರಾಜ್ಯವನ್ನು ಸೇರ್ಲಿಕ್ಕೆ ಆಸ್ತಿ ಇಲ್ಲ. ಆ ಪ್ರಭು ಯೇಸುವನ್ನು ನಿನ್ನ ಆಸ್ತಿಯಾಗಿ ಪಡೆದುಕೊಳ್ಳಬೇಕು, ನಿನ್ನನ್ನು ಕುರಿತು ಸಾಕ್ಷಿ ಹೇಳಬೇಕು. ಪ್ರೀತಿಸಲು ಆ ಸಾಕ್ಷಿ ಸತ್ಯವಾದದನ್ನು ಪರಿಗಣಿಸಬೇಕು. ಪ್ರೀತಿಸಲು ಪ್ರಿಯರು ನೋಡಿ, ಇವತ್ತು ದೇವರ ವಾಕ್ಯಕ್ಕೆ ನಾವು ಒತ್ತು ಕೊಡುವುದಿಲ್ಲ, ಮನುಷ್ಯನ ವಾಕ್ಯಕ್ಕೆ ಒತ್ತು ಕೊಡ್ತೇವೆ. ದೇವರ ವಾಕ್ಯವನ್ನ ಸಾರುವವರಾಗಲಿ, ದೇವರ ವಾಕ್ಯವನ್ನ ನುಡಿಯುವವರಾಗಲಿ, ಇವತ್ತು ದೇವರ ವಾಕ್ಯವನ್ನು ಸಾರುವವರ ವಿರುದ್ಧವಾಗಿ ಯುದ್ಧ ಮಾಡುವಂತಹ ಕಾಲವಾಗಿ ಹೋಗಿದೆ. ಇವತ್ತು ನೋಡಿ, ನೋಡ್ತಾ ಇದೀವಿ ಗುರುಗಳಿಗೆ ವಿರುದ್ಧವಾಗಿ ಗುರುಗಳು ಹೋರಾಟ, ಪಾಸ್ಟ್ಗಳ ವಿರುದ್ಧವಾಗಿ ಪಾಸ್ಟ್ಗಳು ಹೋರಾಟ, ಹೌದಲ್ಲ? ಶುಭ ಸಂದೇಶ ಸಾರುವ ವಿರುದ್ಧವಾಗಿ ಶುಭ ಸಂದೇಶ ಸಾರುವ ಹೋರಾಟ, ಪ್ರಾರ್ಥನೆ ಮಾಡೋದ್ರ ವಿರುದ್ಧವಾಗಿ ಪ್ರಾರ್ಥನೆ ಮಾಡೋದ್ರ ಹೋರಾಟ, ಆಡೋರ್ ವಿರುದ್ಧವಾಗಿ ಆರೋರ್ ಹೋರಾಟ, ಕೀಬೋರ್ಡ್ ವಾಡಿಸೋರ್ ವಿರುದ್ಧವಾಗಿ ಕೀಬೋರ್ಡ್ ವಾಡಿಸೋರ್ ಹೋರಾಟ, ಈ ಎಲ್ಲ ಹೋರಾಟಗಳ ಬರೀ ಹೋರಾಟ. ಗಂಡನಿಗೆ ಹೆಂಡತಿ ಹೋರಾಟ, ಹೆಂಡತಿಗೆ ಗಂಡ ಹೋರಾಟ, ಎಂತ ಜೀವನ ಇದು! ನಾಚಿಕೆ ನಾಚಿಕೆ ಜೀವನ. ಆದ್ರೆ ನೋಡಿ, ಇಷ್ಟು ನಾವು ವಾಕ್ಯವನ್ನು ಆಲಿಸಿದ್ರೆ ಸಹ ನಮಗೆ ಪರಿವರ್ತನೆ ಎಂಬುದೇ ಬರೋದಿಲ್ಲ. ಹೇಳ್ಕೊಂಡಾದ್ರೆ ಹೇಳ್ಕೊಂಡೋಗಿ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಕಿವಿದ್ರೆ ಮಾತ್ರ ಕೇಳಲಿಕ್ಕೆ ಸಾಧ್ಯ, ಕಿವಿದ್ರೆ ಮಾತ್ರ ಕೇಳಲಿಕ್ಕೆ ಸಾಧ್ಯ. ಯಾಕೆಂದ್ರೆ ದೇವರ ವಾಕ್ಯ ಜೀವಂತವಾದದ್ದು. ಈಗ ಯೇಸುಸ್ವಾಮಿ 3 ಸಾಕ್ಷಿಯನ್ನ ಕೊಟ್ರು, ಆದ್ರೆ ಈ 3 ಸಾಕ್ಷಿಯನ್ನ ಕೊಟ್ಬಿಟ್ರೆ ಲಾಸ್ಟ್ ಅಲ್ಲಿ ಒಂದು ಫಿಟ್ಟಿಂಗ್ ಅನ್ನ ಇಡ್ತಾರೆ. ಯೇಸುಸ್ವಾಮಿ ಏನ್ ಮಾಡ್ತಾರೆ? ಒಂದು ಫಿಟ್ಟಿಂಗ್ ಇಡ್ತಾರೆ. ನೋಡಿ, ಅದು ಎಷ್ಟು ಶ್ರೇಷ್ಠವಾದ ಫಿಟ್ಟಿಂಗ್ ಅಂತ ನಿಮಗೆ ಹೇಳ್ತಾರೆ. ಪ್ರೈಸ್ಟರ್ ಹ್ಯಾಲನೀಯ ಹ್ಯಾಲನೀಯ, ಅದು ಒಳ್ಳೇದಾಗಿ ನಾನು ಹೇಳ್ತಾ ಇದ್ದೀನಿ, ಕೆಟ್ಟದಾಗಿಲ್ಲ ಕೆಟ್ಟದಾಗಿಲ್ಲ. ಇದು ನಿಮಗೆ ಗೊತ್ತಾಗ್ತದೆ ಏನ್ ಫಿಟ್ಟಿಂಗ್ ಇಡ್ತಾರೆ ಯೇಸುಸ್ವಾಮಿ. ಇಲ್ಲಿ ಯೇಸುಸ್ವಾಮಿ 3 ವಿಧದಲ್ಲಿ ಸಾಕ್ಷಿಯನ್ನು ಕೊಟ್ಬಿಟ್ರು. ಈ ಸ್ಥಾನಿಕ ಯೌವನ ಯಾರೇ ಹುಟ್ಟಿಲ್ಲ ಅಂತ ಹೇಳಿದ್ರು, ಕೊನೆಗೆ ಹೇಳಿದ್ರು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ, ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಕೂಡ ಅವನಿಗಿಂತ ಶ್ರೇಷ್ಠನೇ ಸರಿ. ಯಾರಿಗಿಂತ? ಸ್ನಾನಿಕ ಯೌವನಿಗಿಂತ ಶ್ರೇಷ್ಠನೇ ಸರಿ. ಹರಣೀಯ ಯಾರು? ಯಾರು? ನಾನು ನೀವು ಪಾಪದಲ್ಲಿ ಬಲಹೀನತೆಗೆ ಬಿದ್ದುವಾಗಿ ತಲೆ ಎತ್ತಿ ಆ ರೈತನು ಮುಂಗಾರಿಂಗಾರು ಮಳೆಗಾಗಿ ಕಾಯುವಂತೆ ಅಪಾದದ ಮೇಲೆ ಕರುಣೆ ತೋರಿ ದಯೆ ತೋರಿ ಎಂದು ಪ್ರಾಮಾಣಿಕನಾಗಿ ಪ್ರಾಮಾಣಿಕನಾಗಿ ಪ್ರಭುವಿನ ಸನ್ನಿಧಿಯಲ್ಲಿ ಅರಸುತ್ತಾ ಕ್ಷಮಿಸುತ್ತಾ ಪ್ರೀತಿಸುತ್ತಾ ದಯೆ ತೋರುತ್ತಾ ಕರುಣೆ ತೋರಲು ಅಂಬಲಿಸುವಂತ ನೀನು ನಾನೇ. ಸ್ವರ್ಗದಲ್ಲಿ ಶ್ರೇಷ್ಠನಾಗಿರುವವನು ಶ್ರೇಷ್ಠನಾಗಿರುವವಳು. ಪ್ರೀತಿಸಲು ಪ್ರೀತಿಸಲು ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಹೌದು ಪ್ರಿಯರೇ, ನೋಡಿ ಇಲ್ಲಿ ಮೊದಲನೆಯವನ್ನು ನೋಡಿ ಬರಬೇಕಾದ್ರೆ ಇಲ್ಲಿ ಏನ್ ಹೇಳ್ತಾರೆ? ಯೇಸುಸ್ವಾಮಿ ಅಲ್ಲಿ ಇರ್ತಾರೆ, ಯೇಸುಸ್ವಾಮಿಯ ಕಾರ್ಯಕಲಾಪಗಳೆಲ್ಲ ನಡೀತಾ ಇರ್ತದೆ. ಆಗ ಸ್ನಾನಿಕ ಯೌವನರನ್ನು ಬಂಧಿಸಿರ್ತಾರೆ. ಬಂಧಿಸಿರುವಾಗ ಯೇಸುಸ್ವಾಮಿಯ ಬಗ್ಗೆ ಸ್ನಾನಿಕ ಯೌವನರು ತಿರುಗಿ ಬೀಳ್ತಾರೆ. ಅವನೇನ್ ಮಾಡ್ತಾನೆ? ತನ್ನ ಶಿಷ್ಯರಲ್ಲಿ ಸ್ವಲ್ಪ ಜನರನ್ನ ಕಳಿಸ್ತಾನೆ. ಹೋಗಪ್ಪ, ನೀನು ಹೋಗಿ ಕೇಳು, ಈ ಬರಬೇಕಾಗಿರುವಂತವರು ಇವರ ಅಥವಾ ಬೇರೆ ಯಾರ ಅಂತ ನೀವು ಹೋಗಿ ಕೇಳು ಎಂಬುದಾಗಿ ಸರಿಯಲ್ಲಿರ್ತಾರೆ. ಸ್ನಾನಿಕ ಯೌವನರು ಯೇಸುವನ್ನು ಸರಿಯಾಗಿ ನೋಡಿರ್ಲಿಕ್ಕಿಲ್ಲ, ಕೊನೆಗೆ ಡೌಟ್ ಅದನ್ನ ನೋಡಿರ್ತಾರೆ. ಅಂದ್ರೆ ಅಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಸ್ನಾನಿಕ ಯೌವನರಿಗೆ ಒಂದು ಡೌಟ್, ಹೋಗಿ ನೋಡಿ ಬಾರಯ್ಯ
ಅದ್ ಯಾರನ್ನ ಕೇಳಿ ಅವರು ಹೋಗಿ ನೀನು ನಾನು ಹೇಳಿದೆ ಅಂತ ಹೇಳಿ ಬರ್ಬೇಕಾಗಿದ್ದರು ನೀವೇನಾ ಅಥವಾ ಬೇರೊಬ್ಬರ ಎಂಬುದಾಗಿ ಇನ್ನೊಬ್ಬರಿಗಾಗಿ ನಾವು ಕಾಯಬೇಕಾ ಎಂಬುದಾಗಿ ಹೋಗಿ ಕೇಳಿ ಎಂಬುದಾಗಿ ಯೇಸು ಸ್ವಾಮಿನ ಕೇಳಿ ಎಂಬುದಾಗಿ ಸ್ನಾನಿಕಯ್ಯವನ್ನು ಕಳಿಸ್ತಾರೆ. ಇವತ್ತು ಹಂಗಿಲ್ಲ, ನಾನು ಕಣ್ಣು ಮುಚ್ಕೊಂಡೆ ನನಗೆಲ್ಲ ಗೊತ್ತಾಗ್ಬಿಡ್ತು. ಯಾಕೆ ಸ್ನಾನಿಕಯ್ಯವನ್ರು ಕಣ್ಣು ಮುಚ್ಕೊಂಡಿದ್ರು ಗೊತ್ತಾಗ್ತಾ ಇರ್ಲಿಲ್ವ? ಸ್ನಾನಿಕಯ್ಯವನಿಗೆ ವಿಷನ್ ಸಿಗ್ತಾ ಇರ್ಲಿಲ್ವ? ಸ್ನಾನಿಕಯ್ಯವನ್ರು ಪ್ರಾರ್ಥನೆ ಮಾಡಿದ್ರೆ ದೇವರು ಪವಿತ್ರಾತ್ಮರವರಿಗೆ ಇವರೇ ಬರಬೇಕಾಗಿರುವಂತ ಕ್ರಿಸ್ತ ಅಂತ ಹೇಳ್ತಾ ಇರ್ಲಿಲ್ವ? ಕೇಳಿ ಕೇಳಿ, ಸರಿಯಾಗಿ ಕೇಳಿ. ಇವತ್ತು ಹಂಗಿಲ್ಲ, 5 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಸ್ವರ್ಗದಿಂದ ಹಿಂಗೇ ಬಂತು, ನನ್ನ ಕಿವಿಲಿಗೆ ಬಿತ್ತು, ನನ್ನ ಕಿವಿಲಿಗೆ ಬಂತು, ನನ್ನ ಹತ್ರ ದೇವರು ಮಾತಾಡಿದ್ರು ಮಾತಾಡಿದ್ರು ಎಲ್ಲ ಮಾತಾಡಿದ್ರು ಡೋಂಗಿ. ಸ್ವಾರ್ಥಕ್ಕಾಗಿ ಇವತ್ತು ನುಡಿಯುವಂತವರು 90% 95% ಅಂತ ಹೇಳಿದ್ರೆ ತಪ್ಪಿಲ್ಲ. ಸ್ವಾರ್ಥಕ್ಕಾಗಿ ದೇವರು ಮಾತನಾಡಿದರು ಅಂತ ಹೇಳಿ 95% ಡಂಬಿ ಡೋಂಗಿ. ಆದ್ರೆ ಇಂಥವ್ರನ್ನ ತುಂಬಾ ಜನ ಹಿಂಬಾಲಿಸೋದು, ಕುಟುಂಬಗಳು ಹೊಡೆದಾಕ್ಬಿಡ್ತಾ ಇದ್ರೆ ಪ್ರಿಯರೇ, ಗಂಡ ಹೆಂಡತಿಯನ್ನ ಬೇರೆ ಮಾಡಿಬಿಡ್ತಾ ಇದ್ದಾರೆ, ಕುಟುಂಬಗಳನ್ನ ಚಿತ್ರ ಚಿತ್ರ ಮಾಡಿಬಿಡ್ತಾ ಇದ್ರೆ, ದೇವರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಸತ್ಯನೇ ಗೊತ್ತಿಲ್ಲದಂತ ಮೂಢ ವಿಶ್ವಾಸಿಗಳು, ಕಪಟ ಕಳ್ಳ ವಿಶ್ವಾಸಿಗಳಾಗಿ ತಿಳಿಸು. ಇಲ್ಲಿ ಸ್ನಾನಿಕಯ್ಯವನ್ನ ಹೇಳ್ತಾರೆ, ಹೋಗಿ ಕೇಳಿ ಅವ್ರನ್ನ, ನೀವೇನೇ ಬರಬೇಕಾಗಿದ್ದವರು, ನೀವೇನೇ ಬರಬೇಕಾಗಿರೋರು, ಹೋಗಿ ಕೇಳಿ. ಆಗ ಯೇಸು ಸ್ವಾಮಿ ಹತ್ರ ಬಂದು ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಕೇಳುವುದನ್ನ ಕಾಣುವುದನ್ನ ಯೌವಾನಿಗೆ ಹೋಗಿ ತಿಳಿಸಿ, ಕುರುಡರು ನೋಡ್ತಾ ಇದ್ದಾರೆ, ಕುರುಡರು ನಡೀತಾ ಇದ್ದಾರೆ, ಕುಸ್ತಗಳು ಗುಣಪಡಿಸ್ತಾ ಇದ್ದಾರೆ, ಗುಣ ಆಗ್ತಾ ಇದ್ದಾರೆ, ಕಿವುಡರು ಕೇಳ್ತಾ ಇದ್ದಾರೆ, ಸತ್ತವರು ಮತ್ತೆ ಜೀವನದಿಂದ ಹೇಳ್ತಾ ಇದ್ದಾರೆ, ದೀನದಲ್ಲಿ ನಿನಗೆ ಶುಭ ಸಂದೇಶ ಪ್ರಕಟಿಸಲಾಗ್ತಾ ಇದೆ, ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳುವನು ಭಾಗ್ಯವಂತನು, ನನ್ನಲ್ಲಿ ವಿಶ್ವಾಸ ಕಳೆದುಕೊಳ್ಳದವನು ಭಾಗ್ಯವಂತನು ಎಂದು ಹೇಳಿ ಕಳುಹಿಸಿದರು. ಇದನ್ನ ಹೇಳಿ ಕಳುಹಿಸಿದ ಮೇಲೆ ಯೇಸು ಸ್ವಾಮಿ ಅವರ ಶಿಷ್ಯರು ಅಲ್ಲಿಂದ ಹೋದ ಮೇಲೆ ಸ್ನಾನಿಕ ಯೌವನರ ಬಗ್ಗೆ ಸಾಕ್ಷಿಯನ್ನು ಕೊಡ್ತಾರೆ. ಕ್ರೀಸ್ತರು ಪ್ರಿಯರೇ, ನಾವು ಅರಿಯಬೇಕು ನಾನು ಯಾರನ್ನು ಕುರಿತು ಸಾಕ್ಷಿಯನ್ನು ಕೊಡಬೇಕಾಗಿದೆ. ಯೇಸು ಹೇಳ್ತಾರೆ, ಅಯ್ಯ ಯಾಕೆ ಹೋದ್ರಿ ನೀವು, ಎಲ್ಲಿ ಹೋದ್ರೆ ನೀವು, ಬೆಂಗಾಡಿನಲ್ಲಿ ಏನನ್ನ ನೋಡ್ಲಿಕ್ಕೆ ನೋಡಕ್ಕೆ ಹೋದ್ರೆ ನೀವು, ಗಾಳಿ ಓಡಾಡುವಂತ ಜೊಂಡನ್ ನೋಡ್ಲಿಕ್ಕೆ ಹೋದ್ರೆ, ಗಾಳಿ ಓಡಾಡುವಂತ ಜೊಂಡನ್ ನೋಡ್ಲಿಕ್ಕೆ ಹೋದ್ರ, ಯಾಕೆ ಹೋದ್ರಿ? ನಯವಾದ ರೇಷ್ಮೆ ಉಡುಪನ್ನ ಧರಿಸಿದ ವ್ಯಕ್ತಿನ ನೋಡ್ಲಿಕ್ಕೆ ಹೋದ್ರ ನೀವು, ಅಥವಾ ಉಡುಗೆ ತೊಡುಗೆ ಧರಿಸುವವನು ಅರಮನೆಗಳಲ್ಲಿ ಇರುತ್ತಾನೆಷ್ಟೇ, ಹಾಗಾದ್ರೆ ಯಾವ ಉದ್ದೇಶದಿಂದ ಹೋದ್ರಿ? ಪ್ರವಾದಿನ ನೋಡ್ಲಿಕ್ಕೆ ಯಾತಕ್ಕೆ ಹೋದ್ರಿ ನೀವು? ಇವತ್ತು ನಾವು ಧ್ಯಾನಕ್ಕೆ ಯಾಕೆ ಹೋಗ್ತಾ ಇದ್ದೀವಿ? ಕೈ ತಟ್ಟೋದ್ ನೋಡಿಲ್ಲ, ಸ್ತುತಿಸೋದ್ ನೋಡಿಲ್ಲ, ಯಾಕೆ ಹೋಗ್ತಾ ಇದ್ದೀವಿ? ಅದು ನಿಮಗೆ ಗೊತ್ತು. ಪ್ರೀಸರು ಪ್ರಿಯ ನಿಮಿಷ ಕಣ್ಣುಗಳನ್ನು ಮುಚ್ಚೋಣ, ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಪ್ರಭುವಾದ ದೇವರು ನಮ್ಮ ಸನ್ನಿಧಿಯಲ್ಲಿ ಇಗೂ ಮಾಂಸವಾಗಿ ರಕ್ತವಾಗಿ ವಾಸ ಮಾಡುತ್ತಾ ಜೀವ ಜೀವ ರೊಟ್ಟಿಯಾಗಿ ನಮ್ಮಲ್ಲಿ ನೀವು ವಾಸ ಮಾಡುವಂತಹ ದೇವರಾಗಿದ್ದಾರೆ. ಆ ಪ್ರಭು ಯೇಸುವಿನ ಕಳೆಯೋಣ, ಯೇಸುವೆ ನಮ್ಮಲ್ಲಿ ಬನ್ನಿ, ಬಾಡಿ ಬೆಂದು ಬೆಂದು ಹೋಗಿರುವುದನ್ನು ಬಾಳಿಗೆ ನೀವು ಬನ್ನಿ, ಯೇಸುವೆ ನೀವು ಬನ್ನಿ ಎಂಬುದಾಗಿ ನಾವು ಕರೆಯುವ ಕಣ್ಣುಗಳನ್ನು ಮುಚ್ಚುತ್ತ ಯೇಸು ಕ್ರಿಸ್ತನೇ, ಓ ಜೀವದಾತನೇ, ಎನ್ನ ಕರುಣಿಸಿರಿ, ಎನ್ನ ಮನ್ನಿಸಿರಿ, ನಾ ಬಾಳುವ ಪಥವ ತೋರಿಸಿರಿ, ದಾರಿಗಾಗಿ ಓಯಿಸುವೆ ಬನ್ನಿರಿ, ಓಯಿಸುವೆ ಬನ್ನಿರಿ. ದೇವರು ಬರುವಂತಹ ಸಮಯ, ನಿನ್ನ ಹೃದಯದಲ್ಲಿ ನೀ ಬಯಸುವಾಗ
ಬರುವಂತಹ ಸಮಯ. ಎನ್ನಲ್ಲಿ ಬಾಡಿ ಬಂದ ಪಾಡಿ ಎಂದು ಜೀವ ನೀಡವ. ಸರಿ, ಎನ್ನಿಸುವ ಎನ್ನಲ್ಲಿ ಬಾಡಿ ಬಂದ ಪಾಡಿ ಎಂದು ಜೀವ ನೀಡವ. ದಯವಿಟ್ಟು
ಈ ಸಂದೇಶಗಳನ್ನು ಹಂಚಿಕೊಳ್ಳಿ, ವಾಟ್ಸ್ಆಪ್ ಗಳಲ್ಲಿ, ಫೇಸ್ಬುಕ್ ಗಳಲ್ಲಿ ಶೇರ್ ಮಾಡಿ, ಪ್ರತಿಯೊಬ್ಬರು ಕೇಳಿ ಕೇಳಿ ಪರಿಶುದ್ಧ ಪವಿತ್ರ ಬಲಿ ಪೂಜೆ ನಿಜವಾದ ಅರ್ಥ ಏನೆಂಬುದನ್ನ ಅರಿಲಿ ಕೇಳಿ, ಪ್ರತಿಯೊಬ್ಬರಿಗೆ ಶೇರ್ ಮಾಡಿ, ಕೇಳಿ ಒಂದು ಎರಡು ಮೂರು ಸಾರಿ ಕೇಳಿ, ಪರರಿಗೆ ನೀವು ಸರಳ ಅಭಿಷೇಕವನ್ನು ಹೊಂದುತ್ತೀರಿ. ದೇವರು ನಿಮ್ಮೆಲ್ಲರನ್ನ ಆಶೋದಿಸಲಿ. ನಿಮ್ಮ ಪ್ರೀತಿಯ ನರ್ಮೆಯ ಸಹೋದರ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 0999 2 4 2 3 1 1 8 1 1. God bless you.